ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ವಿಶೇಷವಾಗಿ ರಾಶಿ ಮತ್ತು ಲಗ್ನದ ಬಗ್ಗೆ ಮಾತಾಡಿದೆ ನಾನು ರಾಶಿ ಯಾವ ಯಾವ ರಾಶಿ ಮತ್ತು ಲಗ್ನದವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಆ ಸೀರೀಸ್ ಹೇಗಪ್ಪ ವರ್ಕ್ ಆಗುತ್ತೆ ಅದರ ಬಗ್ಗೆ ಹೇಳಿದ್ದೇನೆ ಇವತ್ತು ಕೊನೆಯದಾಗಿ ಮೀನರಾಶಿ ಲಗ್ನ ರೈಟಾ ಮೀನರಾಶಿ ಲಗ್ನದವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಯಾವ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಸೊ ಅದರ ಬಗ್ಗೆ ಹೇಳಿಕೊಡ್ತೇನೆ ಬಟ್ ಕೆಲವೊಮ್ಮೆ ತುಂಬ ನೆಗೆಟಿವ್ ಇರ್ತದೆ ಕೆಲವೊಂದು ಬಾರಿ ಸೊ ನಾನು ನೆಗೆಟಿವನ್ನು ಹೇಳಿರ್ತೇನೆ ಯಾಕಂದರೆ ನೀವು ಪ್ರಿಕಾಷನ್ ತಗೊಳ್ಳಿ ಅಂತ ರೈಟ್ ಪಾಸಿಟಿವ್ ಕೂಡ ಇದ್ದೇ ಇರ್ತದೆ ಹೆದರುವಂಥ ಅವಶ್ಯಕತೆ ಇಲ್ಲ ಬಟ್ ಅದನ್ನು ತುಂಬ ತಲೆಯಲ್ಲಿ ಇಟ್ಕೊಂಡು ತಿರುಗುವಂಥ ಆಗುತ್ತೆ ಇಲ್ಲ ಯಾಕಂದರೆ ನಿಮ್ಮ ಜಾತಕನೇ ಫೈನಲ್ ನಾನು ಯಾವತ್ತು ಹೇಳ್ತೇನೆ ನಾನು ಇಲ್ಲಿ ಏನು ಪ್ರೆಡಿಕ್ಟ್ ಮಾಡ್ತೇನೆ ಏನೇ ಮಾಡಿದ್ರು ಕೂಡ ಅದು ಸಾಮಾನ್ಯ ರೂಪದಲ್ಲಿ ಇರ್ತದೆ ಒಂಥರ ಜನರಲ್ ಆಗಿರ್ತದೆ ಓಕೆ ಸೊ ಬಟ್ ನಿಮ್ಮ ಜಾತಕನೇ ಫೈನಲ್ ನಿಮ್ಮ ದಶಾಭುಕ್ತಿನೇ ಫೈನಲ್ ಸೊ ಆ ಮೂಮೆಂಟಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅವ್ರಿಗೆ ಮತ್ತು ಅನ್ಯದಾಗ ಗೊತ್ತಾಗಲ್ಲ ರೈಟ್ ತಾನೆ ನಿಮ್ಮ ಜಾತದಲ್ಲಿ ಏನು ದಶ ಉಂಟು ಏನು ಭಕ್ತಿ ಉಂಟು ಏನು ಅಂತರ ನಡೀತೋಂಡ್ರು ರೈಟ್ ತಾನೆ ಸೊ ಇದು ಬಹಳ ಫೇವರಬಲ್ ಆಗುತ್ತೆ ಬಟ್ ಒಂದು ಒಂದು ಮಾತನ್ನು ಯಾವತ್ತೂ ಅರ್ಥ ಮಾಡ್ಕೊಳ್ಳಿ ಇಲ್ಲೇನಾಗುತ್ತೆ ದಶಾ ಭುಕ್ತಿ ಅಂತರ ಪ್ರತ್ಯಂತರ ಸೂಕ್ಷ್ಮ ಇದು ಬದಲಾವಣೆ ಆಗ್ತಾನೆ ಇರ್ತದೆ ದಶೆ ತುಂಬ ಇರ್ತದೆ ಆನಂತರ ಭುಕ್ತಿ ಬರುತ್ತೆ ಭುಕ್ತಿಯಲ್ಲಿ ಅಂತರ ಬರುತ್ತೆ ಈ ಅಂತರ ಬರುತ್ತಲ್ವ ಈ ಅಂತರ ಬಹಳ ಒಂದು ಒಂದೂವರೆ ಎರಡು ತಿಂಗಳ ಕಾಲ ಅಂತರ ಇರ್ತದೆ ಅಂತರದಲ್ಲಿರುವಂಥ ಪ್ಲಾನೆಟ್ಸ್ ಇರ್ತದೆ ಅದು ಏನಾಗುತ್ತೆ ಬಾರಿ ಬಾರಿಗೂ ಚೇಂಜ್ ಆಗ್ತಾ ಹೋಗ್ತಾ ಎರಡೆರಡು ತಿಂಗಳಿಗೊಮ್ಮೆ ಒಂದೂವರೆ ತಿಂಗಳಿಗೊಮ್ಮೆ ಕೆಲವು ಬಹಳ ಬೇಗ ನಿಮ್ಮ ದಶಾಭುಕ್ತಿ ಹೇಗೆ ಅದರ ಅದರ ಒಂದು ಲೆಕ್ಕಾಚಾರದಲ್ಲಿ ಅದು ಚೇಂಜ್ ಆಗ್ತಾ ಹೋಗ್ತದೆ ಓಕೆ ಈಗ ಏನಾಗುತ್ತೆ ಗೊತ್ತಾ ಎಲ್ಲೊಂದು ಕಡೆ ನಿಮ್ಮ ಬಿಸ್ನೆಸ್ ಟೋಟಲಿ ನಡೀತಾ ಇತ್ತು ಎಲ್ಲ ನಡೀತಾ ಇತ್ತಪ್ಪ ತುಂಬ ಚೆನ್ನಾಗಿತ್ತು ಎಲ್ಲ ಕಸ್ಟಮರ್ ಬರ್ತಾಯಿದ್ದು ಹಣಕಾಸುಗಳು ಏನೂ ತೊಂದರೆ ಇಲ್ಲ ನಮಗೆ ರೈಟಾ ಬಟ್ ಈಗ ಗೊತ್ತಿಲ್ಲಪ್ಪ ಒಂದು ತಿಂಗಳಿಂದ ಬಿಸ್ನೆಸ್ಸೇ ಇಲ್ಲ ಯಾರು ಬರ್ತಾನೆ ಇಲ್ಲ ಏನೂ ಆಗಿದೆ ಹಣಕಾಸಿನ ಕೈ ಕೊಟ್ಟು ಬಿಟ್ಟಿದೆ ಸೊ ಆಗ ನಿಮ್ಮ ಅಂತರ ಏನುಂಟು ನೋಡಿ ಅಂತರ ದಶಾ ಭುಕ್ತಿ ಅಂತರ ಏನುಂಟು ಅದು ಅಲ್ಲಿ ಬಂದಿರೋ ಪ್ಲಾನೆಟ್ಸ್ ಏನು ಅದು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇರ್ತದೆ ರೈಟ್ ತಾನೇ ಓಕೆನಾ ಅದಕ್ಕೋಸ್ಕರ ಆ ಒಂದು ಶಾರ್ಟ್ ಟರ್ಮಲ್ಲಿ ಏನು ಸಮಸ್ಯೆ ಕ್ರಿಯೇಟ್ ಆಯಿತು ಅದನ್ನು ಅದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನೆಕ್ಸ್ಟ್ ಅಂತರ ಬರುವಾಗ ಎಲ್ಲವೂ ಸರಿಯಾಗಿರ್ತದೆ ಏನೂ ಸಮಸ್ಯೆ ಆಗಲ್ಲ ಓಕೆ ಯಾಕಂದರೆ ಎಲ್ಲ ಪ್ಲಾನೆಟ್ಸ್ ನಿಮಗೆ ತೊಂದರೆ ಅಂತೂ ಕೊಡಲ್ಲ ರೈಟ್ ತಾನೆ ಅದರಿಂದಾಗಿ ನೆಕ್ಸ್ಟ್ ಅಂತರ ಬರುವಾಗ ಅದು ಚೆನ್ನಾಗಿ ವರ್ಕ್ ಅದಕ್ಕೋಸ್ಕರ ಕೆಲವರು ಇಷ್ಟು ಹೆದ್ರಿಕೊಂಡು ಯಾರೋ ಮಾಟ ಮಾಡಿದ್ದಾರೆ ಮಂತ್ರ ಮಾಡಿದ್ದಾರೆ ಇನ್ನೇನೋ ಆಗಿದೆಯಪ್ಪ ನಾವು ಅಲ್ಲಿಯೂ ಅಲ್ವ ಸೊ ಎಲ್ಲ ಹೆದ್ರು ಬಿಡ್ತೀರ ನೀವು ನನಗೆ ಅಗತ್ಯ ಇಲ್ಲ ಅಂತ ಹೇಳ್ತೇನೆ ಯಾಕಂದರೆ ಅಂತರ ಮುಗಿಯಿತು ನೆಕ್ಸ್ಟ್ ಅಂತರ ಸ್ಟಾರ್ಟ್ ಆಯಿತು ಅಲ್ಲಿ ಎಲ್ಲವೂ ಕೂಡ ಯಥಾ ಪ್ರಕಾರ ನಡೀಲಿಕ್ಕೆ ಸ್ಟಾರ್ಟ್ ಆಯಿತು ಯಾಕಂದರೆ ಗ್ರಹಗಳು ತಮ್ಮ ಒಂದು ಪ್ರಭಾವವನ್ನು ಬಂದ ಅದು ಬಂದಾಗ ತೋರಿಸಲೇಬೇಕು ನಿಮಗೆ ತೋರಿಸೋದಂತೂ ಬಿಡುವುದಿಲ್ಲ ಇಂಥ ಒಂದು ಪದ ಅಲ್ವಾ ಅದಕ್ಕೋಸ್ಕರ ಹೇಳೋದು ನಿಮಗೆ ಸ್ವಲ್ಪ ಆಸ್ಟ್ರಾಲಜಿಕಲಿ ನಾಲೆಜ್ ಇದೆ ಜ್ಯೋತಿಷ್ಯದ ಬಗ್ಗೆ ಅನುಭವ ಇದೆ ನಿಮಗೆ ಸೊ ನಿಮ್ಮ ಜಾತಕದಲ್ಲಿ ಹಿಂದ್ಗಡೆ ಹೋಗಿ ನೋಡಿ ಹಿಂದೆ ನಿಮ್ಗೆ ಯಾವಾಗ ಮದುವೆ ಆಗಿದೆ ಮಕ್ಕಳಾಗಿದೆ ನೌಕರಿ ಸಿಕ್ಕಿದೆ ಎಜುಕೇಷನ್ ಮಾಡಿದಾರಾ ಪ್ರೀತಿ ಬಲೆಯಲ್ಲಿ ಬಿದ್ದಿದ್ದೀರಾ ಏನಾದರೂ ಒಂದು ಆಗಿರಬೇಕಾನೆ ಘಟನೆ ಸೊ ಆ ಘಟನೆ ಯಾವ ದಶಾಭುಕ್ತಿ ಅಂತರದಲ್ಲೇ ಆಗಿದೆ ಸೊ ಇದನ್ನು ಫೈಂಡ್ ಔಟ್ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಯಾವ ಪ್ಲಾನೆಟ್ಸ್ ಒಳ್ಳೆ ರಿಸಲ್ಟ್ ನಿಮಗೆ ಕೊಟ್ಟಿದೆ ಅಥವಾ ಕೊಟ್ಟಿಲ್ಲ ಸೊ ಆದರೆ ದಶಾಭುಕ್ತಿ ಅಂತರ ಬರುವಾಗ ನೀವು ಪ್ರಿಕಾಷನ್ ತಗೊಳ್ಳುವಂತ ತಗೊಳ್ಳಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಅದನ್ನು ಖುದ್ದು ನೀವೇ ಮಾಡ್ಕೊಳ್ಳೋದು ಸ್ವಲ್ಪ ಜ್ಯೋತಿಷದ ನಾಲೆಜನ್ನು ಬೆಳೆಸ್ಕೊಂಡಾಗ ನೋಡಿ ಜ್ಯೋತಿಷ ಕಾಲತ್ರೆ ತುಂಬ ಉಪಕ ಉಪಕಾರ ಇದೆ ಅದರಲ್ಲಿ ಯಾಕಂದರೆ ನಿಮ್ಮೆ ನಿಮ್ಮ ಮನೆಯವರ ಜಾತಕ ನೀವು ನೋಡ್ಕೊಳ್ಬೋದು ಅಲ್ವಾ ಈಗ ಯಾವುದು ಕೂಡ ಬೇಕಾಗಿಲ್ಲ ನೀವು ನೋಡ್ಕೊಳ್ಬೋದು ಅವರಿಗೆ ಪರಿಹಾರಗಳನ್ನು ಕೊಡ್ಬೋದು ಅಥವಾ ನಿಮ್ಮ ಜಾತಕವನ್ನು ನೀವು ನೋಡಿಕೊಂಡು ಇಂಥ ಸಮಯದಲ್ಲಿ ಇಂಥ ದಶಾಭುಕ್ತಿ ಆಂಥರ ನಡೆಯುತ್ತೆ ಆ ಸಮಯದಲ್ಲಿ ಇಂಥ ಘಟನೆ ಘಟಿಸಬಹುದು ನಾನು ಪ್ರಿಕಾಷನ್ ತಗೊಳ್ಬೋದು ಅದೆಲ್ಲ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಸೊ ಅದಕ್ಕೋಸ್ಕರ ಜ್ಯೋತಿಷ್ಯ ಕಲಿಯೋದು ಒಂಥರ ತುಂಬ ಉಪಯುಕ್ತವಾದ ಸಲಹೆ ಕಲಿಬೇಕು ಅಂತ ನಾನಂತೂ ಹೇಳ್ತೇನೆಪ್ಪ ಈಗ ಕೆಲವರಿಗೆ ಅದು ಇಂಟ್ರೆಸ್ಟ್ ಇರೋಲ್ಲ ಅದು ಇರಲ್ಲ ಇದರಲ್ಲಿ ಯಾಕಂದರೆ ಅವರಿಗೆ ಹೋದ ಜನ್ಮದ ಕರ್ಮದ ಫಲ ಇರ್ತದೆ ಈ ಜನ್ಮದಲ್ಲಿ ಬೇಕಾದಷ್ಟು ಗಳಿಸ್ತಾರೆ ಏನೂ ಸಮಸ್ಯೆ ಇಲ್ಲ ಆಗ ಅವರೆಲ್ಲ ಅದಕ್ಕೆ ಹೋಗುವುದಿಲ್ಲ ವಿಷಯ ಬೇರೆ ರೈಟ್ ಯಾಕಂದರೆ ಅವರಿಗೆ ಬೈ ಡಿಫಾಲ್ಟಾಗಿ ಎಲ್ಲ ಬರ್ತಾ ಇರ್ತದಲ್ಲ ಅವರಿಗೆ ಹಣಕಾಸು ಬರುತ್ತೆ ಅಲ್ವ ಎಲ್ಲ ಪ್ರಾಸ್ಪರಿಟಿ ಇರ್ತದೆ ಮನೆಯಲ್ಲಿ ಖುಷಿ ಇರ್ತದೆ ಅವರಿಗೆ ಅದನ್ನೆಲ್ಲ ನಂಬಲಿಕ್ಕೆ ಕೂಡ ಹೋಗಿದೆ ಅದೆಲ್ಲ ಸುಳ್ಳು ಅಂತ ಬಟ್ ನೀವು ನಂಬಿ ಬಿಡಿ ಏನೇ ಮಾಡಿ ಬಟ್ ಎಫೆಕ್ಟ್ ಬರೋದು ಅಲ್ಲಿಂದಲೇ ರೈಟ್ ತಾನೇ ಅದು ಎಫೆಕ್ಟ್ ಅಲ್ಲಿಂದಲೇ ಅದು ಯಾವಾಗ ಕೈ ಕೊಡುತ್ತಲೂ ಆಗ ಗೊತ್ತಾಗುತ್ತೆ ನೀವೇನು ಅಂತ ಅಥವಾ ಪ್ರಾ ಪ್ಲಾ ಪ್ಲಾನೆಟ್ ಯಾಕಂದರೆ ಈ ಇಡೀ ಜಗತ್ತನ್ನು ಒಂಬತ್ತು ಪ್ಲಾನೆಟ್ಸೇ ನಡೀತಾ ಇರೋದು ನಡಿಸ್ತಾ ಇರೋದು ರೈಟ್ ತಾನೇ ಅದು ಬಿಟ್ಟರೆ ಬೇರೆ ಏನು ಕೂಡ ಇಲ್ಲ ನಿಮ್ಮ ಕರ್ಮಫಲ ಚೆನ್ನಾಗಿದೆ ಓಕೆ ಎಲ್ಲವೂ ಚೆನ್ನಾಗಿದೆ ಕರ್ಮಫಲ ಚೆನ್ನಾಗಿಲ್ಲ ಅನುಭವಿಸಬೇಕು ಆಗ ರಿಪೇರಿ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲ್ಗೊಂಡು ನೀವೆಷ್ಟು ನಂಬ್ತೀರೋ ಎಷ್ಟು ಬಿಡ್ತೀರ ಎಲ್ಲ ಜಗತ್ತು ನಡೆಯುವುದೇ ಪಂಚತತ್ವದಿಂದ ಜಗತ್ತು ನಡೆಯುವುದೇ ಒಂಬತ್ತು ಗ್ರಹಗಳಿಂದ ಬೇರೆ ಯಾವುದು ಕೂಡ ಅಲ್ಟರ್ನೇಟ್ ಅದರಲ್ಲಿಲ್ಲ ಯಾವುದೇ ಒಂದು ಘಟನೆ ಘಟಿಸಬೇಕು ಅಲ್ಲಿ ಪಂಚತತ್ವ ವರ್ಕ್ ಆಗಬೇಕು ಅಥವಾ ನೈನ್ ಪ್ಲಾನೆಟ್ಸ್ ವರ್ಕ್ ಆಗಬೇಕು ಯಾವುದಾದ್ರೂ ಒಂದು ಪ್ಲಾನೆಟ್ಸ್ ವರ್ಕ್ ಆದ್ರೇ ಘಟನೆ ಘಟಿಸಿ ಅನ್ಯತಾ ಘಟನೆ ಘಟಿಸಲ್ಲ ಇದನ್ನು ಅರ್ಥ ಮಾಡಿಕೊಂಡೆ ತುಂಬ ತುಂಬ ಚೆನ್ನಾಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗಿನ ಕಾಂಬಿನೇಷನ್ ನೋಡಿಕೊಂಡಾಗ ಮಿಥುನ ರಾಶಿ ಬಹಳ ತೊಂದರೆಗೊಳಗಾಗಿರುವಂಥರ ಈಗ ನಿನ್ನೆ ಒಂದು ಮಗು ಅಲ್ವಾ ಸಮನ್ವಯ ಅನ್ನುವಂಥ ಮಗು ಅಲ್ವಾ ಆರು ವರ್ಷದ ಮಗು ಪಾಪ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡು ಎಲ್ಲರಿಗೂ ದುಃಖವನ್ನು ತರುವಂಥ ವಿಚಾರ ಇಂಥದ್ದೆಲ್ಲ ಆದಾಗ ಯಾಕಂದರೆ ತುಂಬಾ ಹರಿಕತೆಯಲ್ಲಿ ಎಕ್ಸ್ಪರ್ಟ್ ಆಗಿರುವಂಥ ಮಗು ಅದು ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಹರಿಕತೆಯನ್ನು ಪಟಪಟ ಅಂತ ಬಾಯಲ್ಲಿ ಹೇಳ್ತಾ ಇರ್ತಂಥ ಮಗು ಅದು ಓಕೆ ಸೊ ಬಟ್ ನೋಡಿ ಆ ತಾಯಿಗೆ ಎಷ್ಟು ದುಃಖ ಆಗಿರಬೇಕು ಅಲ್ವಾ ಆ ತಾಯಿಗೆ ಬಿಡಿ ಅದರ ವೀಕ್ಷಕರು ಯಾರಿದ್ದಾರೆ ಅವ್ರಿಗೆ ಎಷ್ಟು ದುಃಖ ಆಗಿರಬೇಕು ಆಗಿರಬೇಕು ತಾನೇ ಯಾಕೆ ಯಾಕೆ ಯಾಕೆಂದರೆ ಪ್ಲಾನೆಟ್ರಿ ಪೊಸಿಷನ್ ಹಾಗೆ ಹೋಗ್ತಾ ಈಗಿನ ಈಗಿನಮೂ ಈಗ ನಿಮ್ಮ ನೋಡ್ಲಿಕ್ಕೆ ಹೋದರೆ ನಿಮ್ಮನ್ನು ನೀವೇ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ ಮಿಥುನ್ ರಾಶಿಗೆ ಸಂಬಂಧಪಟ್ಟ ಎಲ್ಲ ಪ್ರಾಬ್ಲಮ್ ನಿಮ್ಮಲ್ಲಿದೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮಕರ ಲಗ್ನ ಅಂತ ಇಟ್ಕೊಳ್ಳೋಣ ನಿಮಗೆ ಲೋನ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಈಗ ಅಲ್ಲ ಮಕರ ಲಗ್ನ ಉಂಟು ನಿಮಗೆ ಅಥವಾ ಲೋನ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಥವಾ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಇದೆ ಪೇಪರ್ ವರ್ಕ್ ಇಲ್ಲ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಜನರಲ್ಲಿ ಈಗ ತುಂಬ ಜನಕ್ಕೆ ಇದೆ ಅಲ್ವಾ ಅದು ಸಿಗ್ನೇಚರ್ ಆಗ್ತಾ ಇಲ್ಲ ಇದಾಗ್ತಾ ಇಲ್ಲ ಅವ್ನು ಬಂದು ಸೈನ್ ಮಾಡ್ತಾ ಇಲ್ಲ ನನಗೆ ಲೋನ್ ಪಾಸ್ ಆಗ್ತಾಯಿಲ್ಲ ಅಥವಾ ಆ ಮನೆ ನನ್ನ ಹೆಸರಿಗೆ ಆಗ್ತಾ ಇಲ್ಲ ಹಿರಿಯರನ್ನ ಬಂದು ಆಸ್ತಿ ನನ್ನ ಪದ ಪಾಲಿಗೆ ಆಗ್ತಾ ಇಲ್ಲ ಯಾಕಂದರೆ ಪೇಪರ್ ವರ್ಕಲ್ಲಿ ತುಂಬ ಜನಕ್ಕೆ ಈಗ ಪ್ರಾಬ್ಲಮ್ ಇದೆ ಅದರಲ್ಲಿ ನಿಮಗೆ ನಿಮ್ಮ ನಿಮ್ಮ ಒಂದು ಲಗ್ನಕ್ಕೆ ಸಂಬಂಧಪಟ್ಟಂತೆ ಕೂಡ ಅದರಲ್ಲಿ ಪ್ರಾಬ್ಲಮ್ ಈಗ ಮಕರ ಲಗ್ನಕ್ಕೆ ನಾನು ಹೇಳ್ತೀನಿ ನಿಮಗೆ ಲೋನ್ ಕಟ್ಟಲಿಕ್ಕೆ ಈಗ ಕಷ್ಟ ಆಗುತ್ತೆ ಇಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದೆ ನೋಡ್ಕೊಳ್ಬೇಕಾಗುತ್ತೆ ನೀವು ರೈಟ್ ತಾನೇ ಓಕೆನಾ ಸೊ ಆ ನಂತರ ನಿಮಗೆ ಈಗ ಕುಂಭ ಲಗ್ನ ಅಂತ ಇಟ್ಕೊಳ್ಳೋಣ ಆಗಿ ನಿಮಗೆ ಮಕ್ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಇರುತ್ತೆ ಮಕ್ಕಳ ವಿಚಾರ ಇರ್ಬೋದು ನಿಮ್ಮ ನಿಮ್ಮ ಪಾರ್ಟ್ನರ್ ಅವರ ಒಂದು ಇನ್ಕಮ್ ಇರ್ಬೋದು ಅದರಲ್ಲೆಲ್ಲ ನಿಮಗೆ ಸಮಸ್ಯೆ ಬಂದಿರ್ತದೆ ಅಂಥ ಒಂದು ಇಂಡಿಕೇಷನ್ ಇರುತ್ತೆ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಏನಾಗುತ್ತೆ ಇವತ್ತಿನ ದಿವಸ ರವಿ ಮಹಾರಾಜ ರೈಟ್ ತಾನೆ ಅಂದರೆ ಸೂರ್ಯ ಮಹಾರಾಜ ಇವತ್ತು ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಸೊ ಇಲ್ಲಿ ಏನಾಗುತ್ತೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸೂರ್ಯ ಮಹಾದೇವ ಪ್ರವೇಶ ಮಾಡ್ತಾನೆ ಅದನ್ನು ಸಂಕ್ರಾಂತಿ ಅಂತ ಕರೀತಾರೆ ಬಟ್ ಇಲ್ಲಿ ನಮಗೆ ಕರ್ಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ ಮರ್ ಮಕ್ ವಿಶೇಷವಾಗಿ ಮಕರ ಸಂಕ್ರಾಂತಿ ವಿಶೇಷ ರೀತಿಯಲ್ಲಿ ವರ್ಕ್ ಆಗುವಂಥದ್ದು ಓಕೆ ಮಕರ ಮಕರ ಸಂಕ್ರಾಂತಿ ಭಾಳ ಚೆನ್ನಾಗಿ ವರ್ಕ್ ಯಾಕೆಂದ್ರೆ ಮಕರ ಸಂಕ್ರಾಂತಿ ಬಂದಾಗ ಏನಾಗುತ್ತೆ ಸೂರ್ಯ ಉತ್ತರಾಭಿಮುಖವಾಗಿ ಚಲನೆಯನ್ನು ಆರಂಭಿಸ್ತಾನೆ ನಮಗೆ ಅದರಲ್ಲೂ ಕೂಡ ಹಿಂದೂಗಳಿಗೆ ವಿಶೇಷ ರೀತಿಯಲ್ಲಿ ಒಂದು ಫಲದಾಯಿಯಾದ ದಿನಗಳು ಇನ್ನು ಮುಂದೆ ಬರಲಿವೆ ರೈಟ್ ತಾನೇ ಅದಂತೂ ಬರುತ್ತೆ ಪರವಾಗಿಲ್ಲ ಓಕೆ ಈ ಸಂದರ್ಭದಲ್ಲಿ ನೋಡಿ ಶ ಸೂರ್ಯ ಏನು ಮಾಡ್ತಾನೆ ಮಕರ ರಾಶಿಗೆ ಬರ್ತಾನೆ ಸೂರ್ಯ ಎಲ್ಲಿಗೆ ಬರ್ತಾನೆ ಮಕರ ರಾಶಿ ಅಂದ್ರೇನು ಆತನ ಮಗನ ರಾಶಿಯದು ಓಕೆ ಆತನ ಮಗನ ರಾಶಿಗೆ ಸೂರ್ಯ ಬರ್ತಾ ಇದ್ದಾನೆ ಓಕೆ ಸೊ ನೋಡ್ಕೊಳ್ಳಿ ಅಲ್ಲಿ ಏನಾಗುತ್ತೆ ಸೂರ್ಯ ದಿಗ್ಬಲಿ ಆಗಿಬಿಡ್ತಾನೆ ಸೂರ್ಯನಿಗೆ ಬಲ ಜಾಸ್ತಿ ಬಂದುಬಿಡ್ತದೆ ಸೂರ್ಯ ಪವರನ್ನು ಪಡ್ಕೊಳ್ತಾನೆ ಬಟ್ ಸೂರ್ಯ ಪವರನ್ನು ಪಡ್ಕೊಳ್ತಾನೆ ಹೌದು ಬಟ್ ಏನಾಗುತ್ತೆ ಗೊತ್ತಾ ಈಗ ನಿಮ್ಮ ಜಾತಕದಲ್ಲಿ ನೋಡ್ಲಿಕ್ಕೆ ಹೋದಾಗ ಹತ್ತನೇ ಮನೆಯಲ್ಲಿ ಮಕರ ರಾಶಿ ಉಂಟು ಅಂತ ಇಟ್ಕೊಳ್ಳೋಣ ಓಕೆ ಮೇಷ ಲಗ್ನದವರಿಗೆ ಹತ್ತನೇ ಮನೆ ಮಕರ ರಾಶಿ ಬಂದಿರ್ತದೆ ಅವರಿಗೆ ಸೂರ್ಯ ಮಕರ ರಾಶಿಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಅವರಿಗೆ ಸರ್ಕಾರಿ ನೌಕರಿ ಅಂತೂ ಸಿಗುತ್ತೆ ರೈಟಾ ಅವ್ರಿಗೆ ಅಧಿಕಾರ ಸಿಗುತ್ತೆ ಸರ್ಕಾರ ಎಲ್ಲ ಸಿಗುತ್ತೆ ಬಟ್ ಆ ಒಂದು ಪ್ಲಾನೆಟ್ಸ್ ಇರುವುದು ಮಕರ ರಾಶಿಯಲ್ಲಿ ಮಕರ ರಾಶಿ ಅಂದರೆ ಸೇವೆ ಮಾಡುವ ರಾಶಿ ನೀವು ಸೇವೆ ಮಾಡಲೇಬೇಕು ನೀವು ಲಂಚಕ್ಕೆ ಕೈ ಒಡ್ಡಿದಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಆಗಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಲಂಚಕ್ಕೆ ಕೈಯೊಡ್ಡ್ದೀಗ ಮಕರ ರಾಶಿಯಲ್ಲಿ ಸೂರ್ಯ ಇದ್ದಾನೆ ಲಂಚಕ್ಕೆ ಕೈ ಹೊಡ್ಡಿದ್ದೀರಾ ಯಾರ್ದು ಕೆಲಸ ಮಾಡಿಕೊಡಬೇಕು ಲಂಚ ಇಲ್ಲದೆ ಕೆಲಸನೇ ಮಾಡಲ್ಲ ಇಷ್ಟು ಹಣ ಕೊಡಿ ಮಾಡಿಕೊಡ್ತೇನೆ ಓಕೆ ನೀವು ಮಾಡಿಕೊಡ್ತೀರ ಓಕೆನಾ ಸೊ ನಮ್ಮ ಇಂಡಿಯನ್ ಕಲ್ಚರ್ ಅದೊಂದು ಸರ ಒಂದು ಹಣ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದು ಓಕೆ ಯಾಕಂದರೆ ನಮಗೂ ಕಾಯಿಲಿಕ್ಕೆ ಪುರ್ಸೋತಿಲ್ಲ ಅವರು ಮಾಡಿಕೊಳ್ಳಲಿಕ್ಕೆ ತಯಾರಿಲ್ಲ ಇಂಥ ಒಂದು ಪರಿ ಅದರಲ್ಲೂ ಕೂಡ ಮಕರ ರಾಶಿಯಲ್ಲಿ ನಿಮಗೆ ಸೂರ್ಯ ಬಂದುಬಿಟ್ಟಿದ್ದಾನೆ ಇಂಥ ಕೆಲಸನ ಮಾಡ್ತೀರಂದರೆ ಅದರ ನೇರ ಎಫೆಕ್ಟ್ ನಿಮ್ಮ ಮಕ್ಕಳ ಮೇಲೆ ರೈಟಾ ಮಕ್ಕಳ ಮೇಲೆ ಮಕ್ಕಳಿಗೆ ಎಜುಕೇಷನ್ ಪ್ರಾಬ್ಲಮ್ ಆಗ್ಬೋದು ಮಕ್ಕಳಿಗೆ ಸಮಸ್ಯೆ ಆಗ್ಬೋದು ಏನಾದರೂ ಸಮಸ್ಯೆ ಆಗುತ್ತೆ ಇಷ್ಟೊಂದು ನೆನ್ಪಿಟ್ಕೊಳ್ಳಿ ಯಾವಾಗ ನಿಮ್ಮ ಮ ನಿಮ್ಮ ದಶಮಸ್ಥಾನ ಹೋಗೋದಿಲ್ಲ ಅಲ್ಲಿವರೆಗೆ ನಿಮ್ಮ ಮಕ್ಕಳಿಗೆ ತೊಂದರೆ ಬರೋಲ್ಲ ದಶಮ ಸ್ಥಾನವನ್ನು ನಿಮ್ಮ ಮಕ್ಕಳಿಗೆ ಗ್ಯಾರಂಟೆಡ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಒಂದೆರಡು ಪರ್ಸೆಂಟ್ ಅಲ್ಲ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ಹೌದಾ ಅಲ್ವಾ ಅಂದ ನಿಮಗೆ ಯಾವುದು ಮಕ್ಕಳ ಮುಖಾಂತರ ಏನು ಸಮಸ್ಯೆ ಬರ್ತಾ ಉಂಟು ಏನು ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಯಾರಿಗೆ ತೊಂದರೆ ಕೊಟ್ಟಿದ್ದೀರಾ ಯಾರ ಕೆಲಸವನ್ನು ಅಲ್ಲಿ ಏನು ಹಿಡಿದಿಟ್ಕೊಂಡಿದ್ದೀರಾ ರೈಟ್ ಆನಂತರ ತಂದೆಯ ಕುಟುಂಬ ನೋಡಿ ತಂದೆಯ ಕುಟುಂಬ ಏನೆಲ್ಲ ಸಮಸ್ಯೆ ಇದೆ ಅದೆಲ್ಲ ಬಗೆಹರಿಸಲಿಕ್ಕೆ ಆಗುತ್ತಾ ನಿಮಗೆ ಆಗೋದ್ರಿಂದ ಅದಕ್ಕೆ ನಿಮಗೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಬಂದಿರ್ತದೆ ಈಗ ನಡೆಯುವಂಥ ಒಂದು ಪೊಸಿಷನ್ ಅಂತ ಹೇಳಿದ್ದೇನೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕಾದ ಆಗ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಗೋಚಾರದ ಪ್ಲಾನೆಟ್ಸ್ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ನಿಮಗೆ ಹೋದ ಹದಿನೈದು ತಾರೀಕಿಗೆ ಹೇಳಿದ್ದೇನೆ ಯಾರಾದರೂ ಉನ್ನತ ಮಟ್ಟದಲ್ಲಿರುವಂತಹ ರಾಷ್ಟ್ರ ನಾಯಕರಿಗೆ ತೊಂದರೆ ಆಗ್ಬೋದಂತಹ ಮೋದಿ ಅದರಿಂದ ಪಾರಾಗಿ ಬಂದರು ರೈಟ್ ತಾನೆ ಓಕೆನಾ ಈಗ ಅದು ಮುಗಿಯುತ್ತೆ ಇಲ್ಲಿಗೆ ಓಕೆ ಇವತ್ತು ಎರಡು ಗಂಟೆಗೆ ಅದು ಮುಗಿಯುತ್ತದೆ ಆ ಒಂದು ಯೋಗ ಏನು ಅದು ಅದು ಈಗ ಪರವಾಗಿಲ್ಲ ಇನ್ನು ಹದಿನಾರನೇ ತಾರೀಕಿಗೆ ಹದಿನಾರನೇ ತಾರೀಕು ಸಾಧಾರಣ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಖುಜ ಕುಜ ಮಹಾರಾಜ ಮಂಗಳ ಮಹಾರಾಜ ಏನು ಮಾಡ್ತಾನೆ ವೃಶ್ಚಿಕದಿಂದ ಧನು ರಾಶಿಗೆ ಪ್ರವೇಶ ಮಾಡ್ತಾನೆ ಒಳ್ಳೆಯ ಲಕ್ಷಣ ವೃಶ್ಚಿಕದಿಂದ ಧನು ರಾಶಿಗೆ ಪ್ರವೇಶ ಒಳ್ಳೆಯ ಲಕ್ಷಣ ಯಾಕಂದರೆ ಏನೆಲ್ಲ ಅಷ್ಟಕಲ್ಸುಂಟು ಸ್ವಲ್ಪ ಮಟ್ಟಿಗೆ ಅದೆಲ್ಲ ಈಗ ದೂರ ಆಗುತ್ತೆ ಬಟ್ ನಿಮಗೆ ಈ ಕೊರೋನಾ ವೈರಸ್ ಅಂತೆ ಓಮಿಕ್ರಾನ್ ಅಂತೆ ಅದರಲ್ಲಿ ಸ್ವಲ್ಪ ಆಗೋದಿಲ್ಲ ಅದರ ಅಲ್ಲಿ ಆಗ ಅಲ್ಲಿ ಕೂಡ ರಿಲೀಫ್ ಸಿಗಬೇಕಾದ್ರೆ ಪೂಜ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಬೇಕು ಆನಂತರ ಹೋಗಿ ಸ್ವಲ್ಪ ರಿಲೀಫ್ ಸಿಗುತ್ತೆ ಪರವಾಗಿಲ್ಲ ಅಲ್ಲಿವರೆಗೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಕಿರಿಗಿರಿ ಸ್ವಲ್ಪ ಮಟ್ಟಿಗೆ ಏನೋ ಅಂತ ದೊಡ್ಡ ಸ ವಿಷಯ ಅಂತೂ ಅಲ್ಲ ನೀವು ಕರಿತೀರ ಅಷ್ಟೇ ನೀವು ಟಿ ವಿ ಇಟ್ಕೊಂಡು ಅದರಲ್ಲಿ ಕರಿತಾ ಇರ್ತಾರಲ್ವ ಓಮಿಕ್ರಾನ್ 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 ಅಲ್ವಾ ಕೊರೋನಾ 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 ಬಾ ಬಾ ಸೊ ಬಂದು ಬರ್ತದೆ ಮತ್ತೆ ರೈಟಾ ಸೊ ಅದಕ್ಕೆ ಟಿ ವಿಯನ್ನು ಕ್ಲೋಸ್ ಮಾಡಿಡೇಕ್ ಆ ಮೂಮೆಂಟಲ್ಲಿ ಓಕೆ ಈಗ ಆದಷ್ಟು ಪ್ರಿಕಾಷನ್ ತಗೊಳ್ಳಿ ಏನು ನಿಮ್ಮ ಪೇಪರ್ ವರ್ಕ್ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಇನ್ನೊಂದು ಎರಡು ದಿವಸ ಹೋದಾಗ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪರವಾಗಿಲ್ಲ ಸೊ ಪೇಪರ್ ವರ್ಕ್ನ ವಿಚಾರದಲ್ಲಿ ಗಮನ ಕೊಡಿ ಆಮೇಲೆ ಲೋನ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತು ಕುಂಭಲಗ್ನದವ್ರಿಗಿಗ ಎಲ್ಲೊಂದು ಕಡೆ ಈ ಮಕ್ಕಳ ವಿಚಾರದ ಸಮಸ್ಯೆ ಆಗ್ತಾ ಉಂಟು ಆನಂತರ ವೃಷಬಲಗ್ನದವ್ರಿಗೆ ಹಣಕಾಸಿನ ವಿಚಾರ ವಿಶೇಷ ಸಮಸ್ಯೆ ಕುಟುಂಬದ ವಿಚಾರ ವಿಶೇಷ ಸಮಸ್ಯೆ ಕುಟುಂಬದಲ್ಲಿ ಅನಾರೋಗ್ಯಕರವಾದಂಥ ಸಮಸ್ಯೆಗಳನ್ನು ನೀವು ಎದುರಿಸ್ತಾನೆ ಇರ್ತೀರ ಈ ಮೂಮೆಂಟಲ್ಲಿ ಈ ಪ್ರಸ್ತುತ ಮೂಮೆಂಟಲ್ಲಿ ರೈಟ್ ತಾನೆ ಇನ್ನೊಂದು ಎರಡು ದಿನದ ನಂತರ ರಿಲೀಫ್ ಆಗುತ್ತೆ ಎರಡು ದಿನದ ನಂತರ ಪರವಾಗಿಲ್ಲ ಅಂತ ಹೇಳ್ತೇನೆ ಯಾಕಂದರೆ ಸೂರ್ಯ ಮಹಾರಾಜನ ಒಂದು ಭ್ರಮಣ ಏನುಂಟು ಅದಕ್ಕೆ ಚೇಂಜ್ ಆಗುತ್ತೆ ಸೊ ನಿಮ್ಮ ಮಟ್ಟಿಗೆ ಅದು ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ನೋಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾವು ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತೇವೆ ಅಂದರೆ ಆ ತಪ್ಪು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಜಾಗದಲ್ಲಿ ಬಂದೇ ಬರ್ತದೆ ಅಲ್ಲೊಂದು ಒಂದು ಒಂದು ಪ್ಲಾನೆಟ್ಸ್ ಎಫೆಕ್ಟ್ ಆಗುತ್ತೆ ಒಂದು ರಾಶಿ ಎಫೆಕ್ಟ್ ಆಗುತ್ತೆ ಆ ರಾಶಿಗೆ ಸಂಬಂಧಪಟ್ಟಿದ್ದು ಯಾರೆಲ್ಲ ಇರ್ತಾರೆ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬಲಿಕ್ಕೆ ಸಾಧ್ಯ ನೀವು ಯಾವಾಗ ಒಳ್ಳೆ ಕೆಲಸ ಮಾಡ್ತೀರಾ ನಿಮಗೆ ಹುಟ್ಟುವಂತ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ ಮಕ್ಕಳ ಬುದ್ಧಿ ಕೂಡ ಚೆನ್ನಾಗಿರ್ತದೆ ಅವರು ಯಾವುದೇ ರೀತಿಯಲ್ಲಿ ಕೂಡ ತೊಂದರೆಗಳಿಲ್ಲ ಅಂದ್ರೆ ನಿಮ್ಮ ನೋಡಿ ಈಗ ತುಂಬ ತುಂಬ ನೀವು ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳೆಲ್ಲ ಇರ್ತಾರೆ ಡ್ರಗ್ಸ್ ತಗೊಳ್ತಾರೆ ಅಲ್ವಾ ಹುಡುಗಿಯರಿಂದ ಇರ್ತಾರೆ ಇನ್ನೇನು ಯಾಕೆ ಯಾಕಂದ್ರೆ ಕಾರ್ಯಕ್ಷೇತ್ರ ಚೆನ್ನಾಗಿ ಇಟ್ಕೊಂಡಿಲ್ಲ ಅಪ್ಪ ಅದಕ್ಕೋಸ್ಕರ ಅಂತ ಪರಿಸ್ಥಿತಿ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತಾರೆ ಇನ್ಯಾರಿಗೂ ತೊಂದರೆ ಕೊಟ್ಟಿರ್ತಾರೆ ಇನ್ಯಾರಿಗೂ ಸಮಸ್ಯೆ ಕ್ರಿಯೇಟ್ ಮಾಡಿರ್ತಾರೆ ಇನ್ಯಾರ್ದು ಅವಕಾಶವನ್ನು ಅವಕಾಶವನ್ನು ತಪ್ಪಿಸಿರ್ತಾರೆ ಅದಕ್ಕೋಸ್ಕರ ಇವತ್ತು ಮಕ್ಕಳು ಆಗಿ ಾರೆ ಬಲೆ ನಿಮ್ಮೆ ಕೋಟಿ ರೂಪಾಯಿ ಇರಬಹುದು ಬಟ್ ಮಕ್ಕಳು ಡ್ರಗ್ ಡ್ರಗ್ಗಿಸ್ಟ್ ಆಗಿರ್ತಾರೆ ರೈಟಾ ಯಾರೋ ಹುಡುಗಿಯರ ಹಿಂದೆ ಸುತ್ತಾ ಇರ್ತಾರೆ ಹಿನ್ನೆಲೋ ಹೋಗ್ತಾ ಇರ್ತಾರೆ ಇನ್ನೇನೋ ಮಾಡ್ತಾ ಇರ್ತಾರೆ ಮನೆಗೇನೆ ಬರಲ್ಲ ಸೊ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಹೊಡಿಲಿಕ್ಕೆ ಬರ್ತಾರೆ ಯಾಕೆ ಯಾಕೆ ನಾವು ಕ್ರಿಯೇಟ್ ಮಾಡಿಕೊಂಡು ಅದು ನಮ್ಮ ಕರ್ಮ ನಮ್ಮ ಕರ್ಮ ಈಗ ಮಕ್ಕಳ ಮುಖಾಂತರ ವಾಪಸ್ ಬರ್ತಾ ಉಂಟು ಅನುಭವಿಸಬೇಕು ರೈಟ್ ತಾನೇ ಯಾರಿಗೋ ತೊಂದರೆ ಕೊಟ್ಟಿರ್ತೀರಾ ಇನ್ನೇನೋ ಮಾಡಿರ್ತೀರಾ ಅಲ್ಲಿಂದ ಬರ್ತದೆ ಓಕೆನಾ ರೈಟಾ ಸೊ ಇದೆಲ್ಲ ಸೂಕ್ಷ್ಮವಾದ ವಿಚಾರಗಳು ಅಂತ ಹೇಳ್ತೀನಿ ಸೊ ಯಾವಾಗ ಈಗ ಏನಾಗುತ್ತೆ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೇವೆ ನಮಗಂತೂ ಗೊತ್ತಿರೋದಿಲ್ಲ ರೈಟ್ ಹಿಂದಿನ ಏನು ಮಾಡಿದಪ್ಪ ಗೊತ್ತಿಲ್ಲ ನಮಗೆ ಓಕೆ ಏನೋ ಜೀವನ ನಡೀತಾನೆ ಬಟ್ ಈ ಜನ್ಮದಲ್ಲಿ ಆದರೂ ಕೂಡ ನಿಮಗೆ ವಿಷಯ ಎಲ್ಲ ಗೊತ್ತಾಗುತ್ತೆ ಕರ್ಮ ಸರಿ ಇರಬೇಕು ಅಂತ ರೈಟ್ ತಾನೆ ನಿಮ್ಗಾಗ್ಲಿ ನನಗಾಗಲಿ ಏನೇ ಆಗಲಿ ಕರ್ಮ ಸರಿ ಇರಬೇಕು ಹಾಗಾದ್ರೆ ಅದನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ತಾನೆ ಈಗ ಕಾನ್ಷಿಯಸ್ ಉಂಟು ತಾನೇ ಬುದ್ಧಿ ಉಂಟು ತಾನೆ ಎಚ್ಚರವಾಗಿ ಇದ್ದೇವೆ ತಾನೆ ಎಲ್ಲವೂ ಕೂಡ ಬರ್ತಾ ಉಂಟು ತಾನೆ ಎಲ್ಲಿಂದಾದರೂ ಕೂಡ ರೈಟ್ ತಾನೆ ಹಾಗಾದ್ರೆ ಕರ್ಮ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೇಕು ಪ್ರಯತ್ನ ಮಾಡಬೇಕು ತಾನೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಮಾಡು ಓಕೆನಾ ಇದನ್ನು ಮಾಡಿದಾಗ ಕರ್ಮ ಚೆನ್ನಾಗಿ ಮಾಡಿದಾಗ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಡೆಫಿನೆಟ್ ಆಗಿ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಏನು ಸಮಸ್ಯೆ ಆಗಲ್ಲ ಹಾಂ ಒಂದು ವೇಳೆ ಇಷ್ಟವ್ರ ನಾನು ತೊಂದರೆ ಕ್ರಿಯೇಟ್ ಮಾಡಿದ್ದೀನಪ್ಪ ಕರ್ಮ ಅವ್ರ ಕ್ಷಮೆ ಕೇಳಿಕೊಳ್ಳಿ ಅವ್ರಿಗೇನು ಕೆಲಸ ಮಾಡಲಿಕ್ಕೊಂಡು ಮಾಡಿಕೊಡಿ ಅವರ ಅವ್ರಿಗೆ ಯಾವುದೇ ರೀತಿ ಅವಕಾಶಗಳನ್ನು ತಪ್ಪಿಸಲಿಕ್ಕೆ ಹೋಗಬೇಡಿ ನಿಮ್ಮ ಕಾರ್ಯಕ್ಷೇತ್ರ ನೀವು ಪ್ರಾಮಾಣಿಕರಾಗಿರಲಿಕ್ಕೆ ಪ್ರಯತ್ನ ಮಾಡಿ ಈಗ ನಿಮ್ಮ ಫೀಸ್ ತಗೊಳ್ಳಿ ಅದು ಅದು ವಿಷಯ ಬೇರೆ ಬಟ್ ತುಂಬ ಮೋಸ ಮಾಡಿ ಎಲ್ಲ ತಗೊಳ್ಳಿ ತುಂಬಾ ತಪ್ಪಾಗುತ್ತೆ ಅಂತ ಹೇಳಿ ದಯವಿಟ್ಟು ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಸೊ ಇದನ್ನೆಲ್ಲ ಮಾಡಿದಾಗ ಡೆಫಿನೆಟ್ ಆಗಿ ನಾಳೆ ಅದರ ರಿಸಲ್ಟ್ ನಿಮ್ಮ ಮಕ್ಕಳ ವಿಚಾರ ನಾನು ಇಷ್ಟಲ್ಲಿ ಯಾಕೆ ಅಂದರೆ ಆ ನಿನ್ನೆ ಆ ಪಾಪ ಮಗು ತೀರ್ಕೊಂಡೊಂದು ವಿಚಾರ ಬಹಳ ದುಃಖ ಆಯಿತು ಅದಕ್ಕೋಸ್ಕರ ಎಲ್ಲ ವಿಮರ್ಶೆ ಮಾಡಬೇಕಾಯ್ತು ಅದಕ್ಕೋಸ್ಕರ ಆ ಒಂದು ಪಾಠನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದಪ್ಪ ತುಂಬ ಫೇವರೇಬಲ್ ಆಗುತ್ತೆ ಸೊ ನಮ್ಮನ್ನು ನಾವೇ ಬದಲಾವಣೆ ಮಾಡಿಕೊಂಡು ಪ್ರಯತ್ನ ಅಂತೂ ಮಾಡಬೇಕು ಅದಕ್ಕೋಸ್ಕರ ಸೂರ್ಯ ಮಹಾರಾಜ ಇವತ್ತು ನಾಲ್ಕು ಸಾರಿ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಏನು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಅತ್ಯಂತ ಶುಭ ಪರ್ವ ಕಾಲ ಅಂತ ಹೇಳ್ತೇನೆ ಮಕರ ಸಂಕ್ರಾಂತಿ ಎಳ್ಳು ಬೆಲ್ಲವನ್ನು ಹಂಚಿಕೊಂಡು ನಾವು ಈ ಒಂದು ಪರ್ವವನ್ನು ಆಚರಿಸ್ತೇವೆ ನಾವು ಆಚರಿಸ್ಬೇಕಾಗುತ್ತೆ ಗಾಳಿಪಾಠವನ್ನು ಹಾರಿಸಿ ನಾವು ಆಚರಿಸ್ತೇವೆ ಆಚರಿಸಬೇಕಾಗುತ್ತೆ ಯಾಕಂದ್ರೆ ಮನಸ್ಸು ಬಹಳ ಪ್ರಫುಲ್ಲಿತವಾಗಿರ್ತದೆ ಆ ನಂತರ ಈ ದಿವಸ ಎರಡು ಗಂಟೆ ನಂತರ ನಾನು ಹೇಳ್ತಾ ದೇವಸ್ಥಾನಕ್ಕೆ ಹೋಗಿ ದಯವಿಟ್ಟು ಏನಾದರೂ ದಾನ ಮಾಡಲಿಕ್ಕೊಂಡು ದಾನ ಮಾಡಿ ಬನ್ನಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ಉಡುಪಿಗೆ ಆದರೆ ಉಡುಪಿಯಲ್ಲಿ ಪರ್ಯಾಯ ನಡೀತಾ ಉಂಟು ಅಲ್ಲಿಗೆ ದಾನ ಮಾಡ್ಬೋದು ನೀವು ಅವರಿಗೆ ನೀವೇನು ಹೊರೆ ಕಾಣಿಕೆ ಕೊಡ್ತೀರಾ ಅದೆಲ್ಲ ಕೊಡ್ಬೋದು ಇವತ್ತು ಮಧ್ಯಾಹ್ನದ ನಂತರ ಅದು ಬಹಳ ಫೇವರೇಬಲ್ ರಿಸಲ್ಟ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಇನ್ನು ನಿಮ್ಮ ಅಕ್ಕಪಕ್ಕದಲ್ಲಿ ದೇವಸ್ಥಾನ ಏನುಂಟು ಅಥವಾ ಯಾರಿಗಾದರೂ ಸಹಾಯ ಮಾಡಬೇಕು ದಯವಿಟ್ಟು ಇವತ್ತು ಆ ಒಂದು ದಿನವನ್ನು ಇವತ್ತಿನ ದಿನವನ್ನು ಅದಕ್ಕೆ ಬೇಕಾಗಿ ಮೀಸಲಾಗಿಟ್ಕೊಳ್ಳಿ ಅದಕ್ಕೆ ಬೇಕಾಗಿ ನೀವೇನಾದರೂ ಪ್ರಯತ್ನ ಮಾಡಿ ಏನಾದರೂ ಯಾರಿಗಾದರೂ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅದು ಎಳ್ಳು ಬೆಲ್ಲ ಕೊಡ್ತೀರಾ ಓಕೆ ನೋ ಪ್ರಾಬ್ಲಮ್ ಅಲ್ವಾ ಆ ಎಳ್ಳು ಬೆಲ್ಲವನ್ನು ದೇವಸ್ಥಾನಕ್ಕೇನೆ ಕೊಡ್ತೀರಾ ನಿಮ್ಮಿಂದ ಸಾಧ್ಯ ಆದಷ್ಟು ಓಕೆ ನೋ ಪ್ರಾಬ್ಲಮ್ ಅದನ್ನು ಕೊಡ್ಬೋದು ಏನು ಸಾಧ್ಯ ಅನ್ನೋದು ಅಥವಾ ಅಕ್ಕಿ ದಾನ ಮಾಡ್ತೀರಾ ಗೋಧಿ ದಾನ ಮಾಡ್ತೀರಾ ನಿಮಗೆ ಬಿಟ್ಟ ವಿಚಾರ ಬಟ್ ಇವತ್ತು ಎರಡು ಗಂಟೆ ನಾನು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಸೊ ಎಲ್ಲರಿಗೂ ಕೂಡ ಬಹಳ ಫೇವರಬಲ್ ರಿಸಲ್ಟ್ ಬರದೆ ಯಾಕಂದ್ರೆ ಮಕರ ರಾಶಿಗೆ ಯಾವುದೇ ಪ್ಲಾನೆಸ್ಟ್ಸ್ ಬಂದು ಕೂಡ ಅದು ಸೇವೆಯನ್ನು ಮಾಡಬೇಕೇ ಹೊರತು ಅದು ಯಾವುದೇ ಕಾರಣ ಕೂಡ ಬೇರೆಯವರಿಗೆ ತೊಂದರೆಯನ್ನು ಕೊಡುವ ಹಾಗಿಲ್ಲ ಬೇರೆಯವರಿಗೆ ತೊಂದರೆಯನ್ನು ಕೊಟ್ಟಾಗ ನಿಮಗೆ ಅಲ್ಲಿಂದ ಹೊರ ಬರಲಿಕ್ಕಿಲ್ಲ ವಿಲವಿಲ ಅಂತ ಒದ್ದಾಡ್ತೀರಾ ಅದರ ಎರ ರಿಸಲ್ಟ್ ನಿಮ್ಮ ಮಕ್ಕಳ ಮುಖಾಂತರ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಿ ಕೇರ್ಫುಲ್ ಆಗಿರಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ರೈಟ್ ತಾನೆ ಓಕೆನಾ ಸೊ ಬಂದ್ಬೇಡ ಸೊ ನಮ್ಮ ಬಹಳಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕೆ ಖಂಡಿತ ಮಾತಾಡ್ತೀನಿ ಬಟ್ ಈಗೇನು ಮಾಡೋಣ ನಮ್ಮ ಮೀನರಾಶಿ ಲಗ್ನದವರಿಗೆ ಸಂಬಂಧಪಟ್ಟಿದೆ ಏನಪ್ಪ ರಿಸಲ್ಟ್ ಬರ್ಬೋದು ಅವ್ರಿಗೆ ಏನು ರಿಸಲ್ಟ್ ಬರ್ಬೋದು ಅವ್ರು ಹೇಗಿರ್ತಾರೆ ಏನು ಮಾತಾಡ್ತೀನಿ ಅದ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಅಲೋ ನಮಸ್ತೆ ಜಗತ್ಮಕರ ಸಂಕ್ರಾಂತಿ ಶುಭಾಶಯರು ನಿಮಗೂ ಅಮ್ಮ ಧನ್ಯವಾದಗಳು ತಾಯಿ ಓಕೆ ಹೇಳಿ ಅಮ್ಮ ನನ್ನ ಹೆಸರು ಸುವರ್ಣ ಅಂತ ಓಕೆ ನಾನು ಬೈಂಡನಿಂದ ಕಾಲ್ ಮಾಡ್ತಾ ಇದ್ದೇನೆ ಓಕೆ ನನ್ನ ಬಗ್ಗೆ ಕೇಳ್ಬೇಕು ಕಾಯ್ದಮ್ಮ ನಿಮ್ಮ ಹುಟ್ಟಿದ ದಿನಾಂಕಳಿ ತಾಯಿ ಹನಿ ಮೂರು ನಾಲ್ಕು ಎಪ್ಪತ್ತು ರಾತ್ರಿ ಎಂಟು ಇಪ್ಪತ್ತೆಂಟು ಹ್ಞೂ ಹ್ಞೂ ಮಣಿಪಾಲದಲ್ಲಿ ಹುಟ್ಟಿದ್ದು ಹ್ಞೂ ಹ್ಞೂ ಸುವರ್ಣ ಅಂತ ಹೆಸರಾ ಹೌದು ಸುವರ್ಣ ಸುವರ್ಣ ಅಂದರೆ ಏನು ಗೊತ್ತಾ ನಿಮಗೆ ಸುವರ್ಣ ಅಂದ್ರೆ ಏನಮ್ಮ ಸುವರ್ಣ ಅದೇ ಚಿನ್ನ ತಾನೇ ಚಿನ್ನ ಅದು ಹೆಸರು ಮಾತ್ರ ಚಿನ್ನಮ್ಮ ರೈಟ್ ತಾನೇ ಓಕೆನಾ ಜಸ್ಟ್ ವೆಯ್ಟ್ ಅಮ್ಮ ಜಸ್ಟ್ ವೆಯ್ಟ್ ಜಸ್ಟ್ ವೆಯ್ಟ್ ಓಕೆ ನಿಮ್ಮ ಇದು ಏನು ನಿಮ್ಮ ವರ್ಷ ರಿಪೀಟ್ ಮಾಡಿಮ್ಮ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತು ಎಪ್ಪತ್ತಲ್ವಾ ಸರಿ ಓಕೆ 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 ಸೋಮವಾರ ದಿವಸ ರೈಟಾ ಓಕೆ ಪುನರ್ಸು ನಕ್ಷತ್ರ ಮೂರನೇ ಭಾದ ಮಿಥುನ್ ರಾಶಿ ತುಲಾಲಗ್ನ ಜಾತಕ ರೈಟ್ ಅಮ್ಮ ಅದು ಹೌದು ಸುವರ್ಣ ಅಂತ ಇಟ್ಕೊಂಡ್ರೆ ನೀವು ಮಕ್ಕಳ ವಿಚಾರದಲ್ಲಿ ಯಾವಾಗಲೂ ಚಿಂತೆಯಲ್ಲಿ ಇಂಡಿಕೇಶನ್ ಉಂಟಲ್ಲಮ್ಮ ಹೌದು ಯಾಕೆ ಅದು ಹಾಗೆ ಗೊತ್ತಿಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಉಂಟಮ್ಮ ಒಂದೆರಡು ಪ್ರಾಬ್ಲಮ್ ಅಂತ ಅಲ್ಲ ಬಟ್ ಮಕ್ಕಳ ವಿಚಾರ ಒಂದು ಮೇಜರ್ ಆಗಿರ್ತದೆ ಮಕ್ಕಳ ವಿಚಾರದಲ್ಲಿ ಬಹಳ ಚಿಂತೆ ಮಾಡ್ಕೊಂಡಿರ್ತೀರಾ ಓಕೆ ಏನಿವೆ ಇರಲಿ ಸೊ ಅದೆಲ್ಲ ಸರಿಯಾಗುತ್ತೆ ನಿಮಗೆ ಪರಿಹಾರ ಹೇಳ್ಕೊಡ್ತೇನೆ ತುಂಬ ಚೆನ್ನಾಗಿರ್ತಾರೆ ಜಾತಕದಲ್ಲಿ ಏನು ಶುಕ್ರದೇಶ ನಡೀತಾ ಉಂಟಮ್ಮ ಶುಕ್ರದ ಓಕೆ ಶುಕ್ರದೇಶ ನಡೆಯುವಾಗ ಏನಾಗುತ್ತೆ ನಿಮಗೆ ಫೈನಾನ್ಷಿಯಲ್ ರಿಲೇಟೆಡ್ ತುಂಬಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇಂಡಿಕೇಶನ್ ಉಂಟಮ್ಮ ಕುಟುಂಬದ ವಿಚಾರ ನೋಡಿ ಈ ಶುಕ್ರದೇಶ ನಡೆಯುವಾಗ ಏನಾಗುತ್ತೆ ಗೊತ್ತಾ ನಿಮ್ಮ ಕುಟುಂಬದಲ್ಲಿ ನೀವು ಅನ್ಯಾಚುರಲ್ ಡೆತ್ ನೋಡ್ತೀರ ಅಂತ ಉಂಟಮ್ಮ ಗೊತ್ತಾಯ್ತಾ ಅನ್ಯಾಚುರಲ್ ಡೆತ್ ಅಂದರೆ ಗೊತ್ತಾಗುತ್ತಮ್ಮ ನಿಮಗೆ ಅನ್ಯಾಚುರಲ್ ಡೆತ್ ಅಂದರೆ Um... ಆಯುಷ್ಸ ಮುಗಿಯದೇ ತೀರ್ಕೊಂಡಿರುವಂಥದ್ದು ಓಕೆ ನಾನು ಅದೆಲ್ಲ ನೋಡಲಿಕ್ಕೆ ನಿಮಗೆ ಆತ ಈಗ ಯಾರು ಶುಕ್ರ ಕೊಡ್ತಾನೆ ಎರಡು ಸಾವಿರದ ಶುಕ್ರ ಶುಕ್ರದೇಶ ಉಂಟು ಅಲ್ಲಿವರೆಗೆ ಬಹಳಷ್ಟು ವಿಚಾರಗಳಲ್ಲಿ ನೀವು ಸಫರ್ ಆಗ್ತೀರಂತ ಕೂಡ ಒಂದು ಇಂಡಿಗೇಷನ್ ನೋಡಮ್ಮ ನಾ ಒಂದೇ ಒಂದು ಪರಿ ಒಂದು ಎರಡು ಪರಿಹಾರದಲ್ಲಿ ಕೊಡ್ತೀನಮ್ಮ ಸೊ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅದರ ಜೊತೆಗೆ ನಿಮ್ಮ ಆರೋಗ್ಯವನ್ನು ತುಂಬ ನೋಡ್ಕೊಳ್ಬೇಕಂತ ಇನ್ನೊಂದು ಇಂಡಿಗೇಷನ್ ನೋಡಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ನಿಮಗೆ ಅದನ್ನು ಕೂಡ ನೋಡ್ಕೊಳ್ಳಿಮ್ಮ ನಿಮಗೆ ಏನಾಗುತ್ತೆ ಈಗ ಈಗ ಶುಕ್ರನಲ್ಲಿ ಸೂರ್ಯ ಬುಕ್ತಿ ನಡೆದನು ಸೂರ್ಯ ಆರನೇ ಮನೆಯಲ್ಲಿ ಆಲ್ರೆಡಿ ಇದ್ದಾನೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಒಂದು ಅದರ ಜೊತೆಗೆ ನಿಮ್ಮ ಮಿಸ್ಟರ್ ಅಥವಾ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕೂಡ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು ಉಂಟು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರೋ ಓಕೆ ಏನು ಪರಿಹಾರ ಏನು ಮಾಡಬೇಕು ಒಂದೇದಾಗಿ ಕಪ್ಪು ಉದ್ದು ಓಕೆ ಒಂದು ಹಿಡಿ ಕಪ್ಪು ಉದ್ದನ್ನ ಇಟ್ಕೊಂಡು ಇಡೀ ದೇಹಕ್ಕೆ ಏಳು ನಿವಾಳಿಸ್ ನಿವಾಸಿಸ್ತು ಅದನ್ನು ಹರಿವ ನೀರಿಗೆ ಬಿಡಬೇಕಮ್ಮ ತಾಯಿ ಗೊತ್ತಾಯ್ತಾ ಸೊ ಇದನ್ನೊಂದು ಮಾಡ್ಕೊಳ್ಳಿ ಆ ನಂತರ ಏನು ಮಾಡಬೇಕು ನಿಮಗೆ ಸ ನಿಮಗೆ ಸಂಬಂಧಪಟ್ಟಂತೆ ಆ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡೋದು ಅಥವಾ ಅಥವಾ ಆ ಸೀರೆಯನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡೋದಮ್ಮ ಇದು ಯಾವಾಗಲೂ ರಿಪೀಟ್ 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 ಮಾಡ್ತಾನೆ ಹೋಗಬೇಕಮ್ಮ ಇದರ ಮುಖಾಂತರ ಶುಕ್ರನಿಂದ ಬರತಕ್ಕಂತಹ ನೆಗೆಟಿವಿಟಿ ಏನು ಅದು ಕಡಿಮೆ ಆಗಲಿ ಸ್ಟಾರ್ಟ್ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಏನು ಪ್ರೊಸೀಡ್ ಆಗಬೇಕು ಅದು ಪ್ರೊಸೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ತುಂಬ ಚೆನ್ನಾಗಿ ವರ್ಕ್ ಅಮ್ಮ ಬಟ್ ನಿಮಗೆ ಒಂದು 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 ವಿಚಾರ ಅಂತ ಹೇಳ್ತೀನಮ್ಮ ಇಲ್ಲೇನಾಗುತ್ತೆ ಗೊತ್ತಾ ಈಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಒಂದು ಫೇವರಬಲ್ ರಿಸಲ್ಟ್ ಬೇಕು ನಾನು ಹೇಳ್ತೀನಿ ನಿಮ್ಮ ನಿಮ್ಮ ಮಿಸ್ಟರ್ ಇರ್ತಾರೆ ರೈಟ್ ತಾನೇ ನಿಮ್ಮ ಪತಿ ರಾಯರು ಹಾಕಿ ರೈಟಾ ಓಕೆ ಸೊ ಅವ್ರು ಏನು ಮಾಡಬೇಕು ಗೊತ್ತಾ ಸಾಧ್ಯ ಆದರೆ ಅವರನ್ನು ಪ್ರತಿ ಶುಕ್ರವಾರ ದೇವಿ ಟೆಂಪಲ್ಗೆ ಕಳಿಸ್ಬೇಕು ರೈಟಾ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ದೇವಿ ಟೆಂಪಲ್ಗೆ ಕಳಿಸ್ಕೊಡಿ ಕೊಡಿ ಅವರನ್ನು ಅಲ್ಲಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೇಳಿ ಅವ್ರಿಗೆ ಅವರು ದೇವಿ ಟೆಂಪಲ್ಗೆ ಹೋಗ್ತಾರೆ ಅಥವಾ ಅವ್ರು ಲಲಿತಾ ಶಾಸ್ತ್ರನಾದ ಪಠನೆ ಮಾಡ್ತಾರೆ ಅಥವಾ ಲಕ್ಷ್ಮಿಗೆ ಸಂಬಂಧಪಟ್ಟ ಯಾವುದೇ ಮಂತ್ರವನ್ನು ಪಠನೆ ಮಾಡ್ತಾರೆ ಆನಂತರ ಅವ್ರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಥವಾ ನಿಮ್ಮನ್ನ ಚೆನ್ನಾಗಿ ಇಟ್ಕೊಳ್ತಾರೆ ನಿಮಗೆ ಹಣಕಾಸಿನ ಪ್ರಾಬ್ಲಮ್ ಬರುವುದೇ ಇಲ್ಲ ಅಲ್ವಾ ಅರ್ಥ ಆಯ್ತಮ್ಮ ಹಣಕಾಸಿನ ಪ್ರಾಬ್ಲಮ್ ಯಾವಾಗ ಬರುತ್ತೆ ಯಾವಾಗ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆದಾಗ ಹಣಕಾಸಿನ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಇದು ಯಾವತ್ತು ಎಲ್ಲರೂ ಕೂಡ ನೆನಪಿಟ್ಕೊಳ್ಬೇಕು ಓಕೆನಮ್ಮ ಅಥವಾ ಏನು ಮಾಡಬೇಕು ಗೊತ್ತಾಯ್ತು ಈಗ ಎಲ್ಲ ಸುವರ್ಣ ಮೇಡಮ್ ಸೊ ಇಷ್ಟೊಂದು ಮಾಡ್ಕೊಳ್ಳಿ ನೋಡಿ ಹಣಕಾಸು ಬರುತ್ತೆ ಅಲ್ವ ಲೆಕ್ಕದಲ್ಲಿ ಎಲ್ಲ ಚೆನ್ನಾಗಿರ್ತದೆ ಅಮ್ಮ ಒದಾಗ್ಲಿ ರೈಟಾ ಎಸ್ ಒಳ್ಳೆದಾಗ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಇದನ್ನೆಲ್ಲರೂ ಕೂಡ ನೆನಪಿಟ್ಕೊಳ್ಬೇಕು ಯಾವಾಗ ಹಣಕಾಸಿನ ಸಮಸ್ಯೆ ಉಂಟಲ್ಲ ಅದು ನಿಮ್ಮ ಮತ್ತೆ ಮಿಸ್ ನಿಮ್ಮ ಮತ್ತೆ ನಿಮ್ಮ ಪತ್ನಿಯ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪತಿಯ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಉಂಟು ಒಂದು ಇಂಡಿಕೇಶ್ ಅಥವಾ ನಿಮ್ಮ ವೈವಾಹಿಕ ಜನ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಇಂಡಿಕೇಶನ್ ಆಗ ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿ ಓಕೆನಾ ರೈಟ್ ಗೊತ್ತಾ ಈಗ ನಮ್ಮ ಮೀನರಾಶಿ ಮೀನಲಗ್ನಕ್ಕೆ ಏನಪ್ಪ ಆಗುತ್ತೆ ಅಲ್ವಾ ಮೀನರಾಶಿ ಮೀನಲಗ್ನದವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತನೇ ಸೀರೀಸ್ ರೈಟ್ ರೈತನ ಇಪ್ಪತ್ತನೇ ನಾನು ಹೇಳ್ತೀನಿ ಮೀನರಾಶಿ ಮೀನಾಲಗ್ನ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತನೇ ಮೇ ಬಿ ಅವರ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಸಂಬಂಧ ವಿಶೇಷ ಪ್ರಾಬ್ಲಮ್ ಅವರು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಕಾರ್ಯಕ್ಷೇತ್ರಕ್ಕೆ ಹೋದಾಗ ಏನಾಗುತ್ತೆ ಅಲ್ಲಿ ಸಂಬಳ ಸಿಗಲ್ಲ ಸಂಬಳ ಕೊಡೋದಿಲ್ಲ ಎಷ್ಟು ಬೇಕಷ್ಟು ಕೊಡೋದಿಲ್ಲ ನಿಮ್ಮ ಒಂದು ಯೋಗ್ಯತೆ ಏನು ಅದು ನೀವು ಏನು ಕಲ್ತಿದ್ರೆ ಅದಕ್ಕೆ ಸಂಬಂಧಪಟ್ಟ ಕೆಲಸನೂ ಸಿಗಲ್ಲ ಅಥವಾ ಸಂಬಳ ಕೂಡ ಸಿಗಲ್ಲ ಇಂಥ ಒಂದು ಸಮಸ್ಯೆಯಿಂದ ಬಳಲುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಮ್ಮ ಮೀನಲಗ್ನ ಮೀನರಾಶಿಯವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತನೇ ಒಂದು ಏಜ್ ಸಿರೀಸಲ್ಲಿ ರೈಟ್ ತಾನೆ ಆನಂತರ ಏನಾದರೂ ವಿದೇಶಕ್ಕೆ ಹೋದ್ರಿ ಅಂತ ಇಟ್ಕೊಂಡು ಅಲ್ಲಿ ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ವಿದೇಶಕ್ಕೆ ಹೋಗ್ತೀರಾ ಅಲ್ಲಿ ಕೂಡ ಈಗ ವಿದೇಶಕ್ಕೆ ಹೋಗೋದಾದ್ರೆ ನೀವು ಒಳ್ಳೆ ಕಂಪನಿಯಲ್ಲೇ ಹೋಗ್ತೀರ ನೋ ಡೌಟ್ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಹಣಕಾಸಿನ ವಿಚಾರ ಬಹಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಥವಾ ನಿಮಗೆ ಏನು ಲಾಭ ಬರುತ್ತೆ ಅದೆಲ್ಲವೂ ಕೂಡ ಖರ್ಚಾಗಬಹುದು ಅಂತ ಹೇಳಿದೆ ಎಲ್ಲವೂ ಕೂಡ ನಿಮ್ಮ ಲಾಭ ನಿಮಗೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗದಂಥ ವಿಚಾರಗಳು ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ತುಂಬ ನೀವು ಸಫರ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದು ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ಮಾತ್ರ ಬಾಕಿ ವಿಚಾರ ಓಕೆ ತೊಂದರೆ ಇಲ್ಲ ಬಾಕಿ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ ಒಳ್ಳೆ ರಿಸಲ್ಟ್ ಇರ್ತದೆ ಬಟ್ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರದಲ್ಲಿ ಸಂಬಳವನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿ ನೀವೇನಾದರೂ ಸಮಸ್ಯೆ ನೀವು ಸಮಸ್ಯೆಗಳನ್ನು ಅನುಭವಿಸಬೇಕು ಅನಿವಾರ್ಯತೆ ಉಂಟು ಇದೇ ಸಮಯದಲ್ಲಿ ನಿಮ್ಮ ಒಡ ಹುಟ್ಟಿದವರ ಭಾಗ ಭಾಗ್ಯ ನಿರ್ಮಾಣ ಆಗೋದಿಲ್ಲ ಒಡ ಹುಟ್ಟಿದವರ ಭಾಗ್ಯಕ್ಕೆ ತಡೆ ಆಗಿರ್ತದೆ ಅವರೇನೋ ಹೈಯರ್ ಎಜುಕೇಷನ್ ಮಾಡಬೇಕು ವಿದೇಶಕ್ಕೆ ಹೋಗಬೇಕು ಇನ್ನೇನು ಅದೆಲ್ಲ ಎಲ್ಲವೂ ಕೂಡ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದರ ಜೊತೆಗೆ ನಿಮ್ಮ ತಂದೆಯ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಮುಖಾಂತರ ಬಹಳಷ್ಟು ಸ್ಟ್ರಗಲನ್ನು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಅಂತ ಹೇಳ್ತೇನೆ ಸೊ ಇದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ಆನಂತರ ನಿಮಗೇನಾದರೂ ಮದುವೆ ಆಯಿತು ಅಂತ ಇಟ್ಕೊಳ್ಳಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸಲ್ಲಿ ಮದುವೆ ಆಯಿತು ಅಂದಾಗ ನಿಮ್ಮ ಒಂದು ಅತ್ತೆ ಯಾರು ಇರ್ತಾರೆ ಅವ್ರ ಜೊತೆಗೇ ವಾಗ್ಯುದ್ಧ ಯಾವಾಗ ನೋಡಿದ್ರು ಕೂಡ ರೈಟ್ ಯಾವಾಗ ನೋಡಿ ವಾಗ್ಯುದ್ಧ ಅದು ಕಿರಿಕಿರಿ ಇರಿಟೇಷನ್ ಫಸ್ಟ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ರೈಟ್ ತಾನೇ ಸೋ ಗೊತ್ತಾಯಿತು ನಿಮಗೆ ಹಾಗಾದ್ರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಕೂಡ ಸ್ಯಾಲ್ರಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಖರ್ಚು ವೆಚ್ಚಕ್ಕೆ ಸಂಬಂಧ ವಿಚಾರಗಳಲ್ಲಿ ವಿದೇಶಕ್ಕೆ ಪ್ರಯಾಣ ಮಾಡುವಂಥ ವಿಚಾರಗಳಲ್ಲಿ ನಿಮಗೆ ಬಹಳಷ್ಟು ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸುವಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ ಪರಿಹಾರ ಹೇಳಿಕೊಡ್ತೇನೆ ಸೊ ಅದನ್ನು ಮಾಡಿಕೊಳ್ಳಿ ಅದು ಯಾವತ್ತಿದು ಕೂಡ ನಿಮಗೆ ಒಳ್ಳೆ ರಿಸಲ್ಟನ್ನು ಡೆಫಿನೆಟಾಗಿ ಕೊಡಬಲ್ಲದು ಐಟ್ ತಾನೆ ಓಕೆ ಸೊ ಇದನ್ನು ಅರ್ಥ ಮಾಡಿಕೊಳ್ಳಿ ಆನಂದ ನಿಮ್ಮ ಒಡಹುಟ್ಟಿದವರು ಯಾರಿದ್ದಾರೆ ಅವ್ರಿಗೆ ಏನಾದರೂ ಅವರ ಭಾಗ್ಯ ಮುಂದುವರೆಯೋದಿಲ್ಲ ಅಂತಂದು ತನ್ನ ತಾಯಿಯ ತನ್ನ ಸಾರಿ ತಂದೆಯ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರಿಗೆ ಅವರ ಮುಖಾಂತರ ಸಮಸ್ಯೆಯನ್ನು ನೀವು ಅನುಭವಿಸ್ಬೋದು ಆನಂತರ ನಿಮ್ಮ ತಾಯಿ ಆರೋಗ್ಯ ಈ ಮೂಮೆಂಟಲ್ಲಿ ಕೈ ಕೊಡುವಂಥ ಸಾಧ್ಯತೆಗಳು ತೀರಾ ತೀರ ತಾಯಿ ಆರೋಗ್ಯನೂ ಬಹಳಷ್ಟು ನೋಡ್ಕೊಳ್ಬೇಕು ಅನಿವಾರ್ಯತೆ ಒಂದು ವೇಳೆ ನಿಮ್ಮ ತಂದೆ ಏನಾದರೂ ಈ ಮೂಮೆಂಟಲ್ಲಿ ಪ್ರಾಪರ್ಟಿ ಮಾಡಿದ್ದಾರೆ ನಿಮ್ಮ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತನೇ ಇಪ್ಪತ್ತೊಂಬತ್ತು ಬರುವಾಗ ಪ್ರಾಪರ್ಟಿ ಮಾಡಿದರೆ ಆ ಪ್ರಾಪರ್ಟಿ ಸಮೇತ ಸಮಸ್ಯೆಗಳೊಳಗಾಗ್ಬೋದು ಅಥವಾ ಬೇರೆಯವರಿಗೆ ಕೊಡಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಅಂತ ಹೇಳ್ತೇನೆ ಕೆಲವೊಂದು ಸಮಸ್ಯೆಗಳನ್ನು ಸಮಸ್ಯೆಗಳಿಗೆ ಬೇಕಾಗಿ ಅಥವಾ ಹಣಕಾಸಿಲ್ಲ ಲಾಭ ಬರಬೇಕಾದಕ್ಕೋಸ್ಕರ ಪ್ರಾಪರ್ಟಿ ತಗೊಂಡು ಅದು ಮಾರಿ ಕೂಡ ಆಯಿತು ಅಂತ ಪರಿಸ್ಥಿತಿ ಕೂಡ ನಿಮ್ಮ ಪಾಲಿಗೆ ಬರ್ಬೋದು ನಮ್ಮ ಮೀನರಾಶಿ ಲಗ್ನದವರಿಗೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೇ ಓಕೆ ತುಂಬ ಚೆನ್ನಾಗಿರುತ್ತೆ ಓಕೆ ಆನಂತರ ಹಣಕಾಸು ಏನು ಬರುತ್ತೆ ಅದರಲ್ಲಿ ಸಮಾಜ ಸೇವೆಗೆ ಬೇಕಾಗಿ ಹಣಕಾಸನ್ನು ಮೀಸಲಿಡಿಬೇಕಾದಂಥ ಅನಿವಾರ್ಯತೆ ಬರುವ ಅಥವಾ ಯಾರಿಗಾದರೂ ಖರ್ಚು ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ ಆರೋಗ್ಯದ ಮಟ್ಟಿಗೆ ನೀವು ಕೂಡ ಗಮನವನ್ನು ಕೊಡಬೇಕಾದಂತಹ ಅನಿವಾರ್ಯತೆ ನಿಮಗೆ ಖಂಡಿತ ಉಂಟು ಆನಂತರ ನಿಮಗೆ ಎಲ್ಲಿ ಆಗುತ್ತೆ ನೀವು ಯಾರ್ದಾದ್ರು ಸೇವೆ ಮಾಡಿದಾಗ ಯಾರ್ದಾದ್ರೂ ಸೇವೆ ಮಾಡಿ ನೀವು ಅಲ್ವಾ ಯಾರು ಯಾರದ್ದು ಸೇವೆ ಮಾಡಿ ಅಥವಾ ನೀವೆಲ್ಲಿ ಕೆಲಸದಲ್ಲಿ ಅದನ್ನು ಸೇವೆ ಅಂತ ಇಟ್ಕೊಂಡು ಕೆಲಸ ಮಾಡಿ ಅದರಲ್ಲಿ ಹಣಕಾಸಿಗೆ ತುಂಬ ಫೋಕಸ್ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಸಂಬಳಕ್ಕೆ ಫೋಕಸ್ ಮಾಡಿ ಏನು ಸಿಗುತ್ತೋ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಪರವಾಗಿಲ್ಲ ಅಂತ ಇಟ್ಕೊಂಡು ನೀವೇನಾದರೂ ಸೇವೆ ತರ ಅದನ್ನು ಸ್ವೀಕಾರ ಮಾಡಿ ನೀವು ಮಾಡ್ಕೊಂಡು ಹೋದಾಗ ಡೆಫಿನೆಟ್ ಆಗಿ ನಿಮಗೆ ಅಂಥ ಸಮಸ್ಯೆಗಳು ಉಂಟಾಗುವುದಿಲ್ಲ ಅಂತ ಹೇಳ್ತೇನೆ ಓಕೆನಾ ಆನಂತರ ಒಂದು ವೇಳೆ ಈ ಸಂದರ್ಭ ಮದುವೆ ಆದಾಗ ಮದುವೆ ಆದಾಗ ಸ್ವಲ್ಪ ಮಟ್ಟಿಗೆ ನೀವು ಕ್ಯಾರ್ ಅನಿವಾರ್ಯತೆ ಅನಿವಾರ್ಯತೆಂದು ತುಂಬ ಸುಲಭ ಅಂತ ಖಂಡಿತ ಅಲ್ಲ ಯಾಕಂದ್ರೆ ಏನು ಮದುವೆ ಆಗ್ತೀರಾ ಅಲ್ಲೇನಾಗುತ್ತೆ ಯಾರು ನಿಮಗೆ ಬರ್ತಾರೆ ಈ ಸಂದರ್ಭದಲ್ಲಿ ಅವರೆಲ್ಲ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಯನ್ನು ಎದುರಿಸುವಂತಹ ಹುಡುಗ ಅಥವಾ ಹುಡುಗಿ ಬರುವಂಥ ಸಾಧ್ಯತೆಗಳು ಆನಂತರ ಸ್ವಲ್ಪ ಜಾಸ್ತಿನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ನಿಮ್ಮ ಮಧ್ಯೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರುವುದರಿಂದ ಮದುವೆ ವಿಚಾರದಲ್ಲಿ ಸ್ವಲ್ಪ ಡಿಲೇ ಮಾಡಿದ್ರೇ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಇನ್ನು ನಿಮ್ಮ ಜಾತಕವನ್ನು ನೋಡಿಕೊಂಡು ಗುರುವಿನ ಪೊಸಿಷನ್ ನೋಡಿಕೊಂಡು ಸಪ್ತಮಾಧಿಪತಿಯ ಪೊಸಿಷನ್ ನೋಡಿಕೊಂಡು ನೀವು ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಯಾಕಂದರೆ ಯಾವತ್ತಿದ್ರು ಕೂಡ ಮದುವೆ ಜೀವನ ಯಾವತ್ತು ದುರಂತವಾಗಿರ್ತದೆ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಇರುವುದಿಲ್ಲ ಅಂತ ಹೇಳ್ತೇನೆ ಒಂದು ನೂರು ಜಾತಕವನ್ನು ಒಟ್ಟು ಹಾಕಿದರೆ ಒಂದು ಎರಡು ಜಾತಕ ಮಾತ್ರ ಎಲ್ಲೊಂದು ಕಡೆ ಆಗಿರ್ತವೆ ನೈಂಟಿ ಏಯ್ಟ್ ಜಾತಕ ಮದುವೆ ವಿಚಾರದಲ್ಲಿ ಫೇಲ್ಯೂರ್ ಆಗಿರ್ತವೆ ಇದು ನಾವು ನೋಡಿದಂಥ ವಿಚಾರ ಅಂದರೆ ಅದಕ್ಕೋಸ್ಕರ ಮೀನಲಗ್ನಕ್ಕೆ ಮದುವೆ ಜೀವನ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅವಸರ ಮಾಡಿ ಮದುವೆ ಮಾಡೋದು ಒಂದು ನಲಕದಲ್ಲಿ ಬೇಡದ ವಿಚಾರ ರೈಟ್ ತಾನೇ ಸೊ ಅದರಲ್ಲಿ ಸ್ವಲ್ಪ ಕೊಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ನೀವು ಮದುವೆ ಆಗೋದಕ್ಕೆ ಬೇಕಾಗಿ ಓಕೆನಾ ಗೊತ್ತಾಯಿದ್ರು ನಿಮಗೆ ಓಕೆ ಇನ್ನು ಲಗ್ನದವರಿಗೆ ಸಂಬಂಧಪಟ್ಟಂತೆ ಇವರು ಹೆಚ್ಚಾಗಿ ಯಾವಾಗಲೂ ಕೂಡ ದಾನ ಧರ್ಮ ಅಂತ ಮಾಡ್ತಾನೆ ಇರಬೇಕಾಯ್ತಾ ನಿಮ್ಮಲ್ಲಿ ಸಂಬಳ ಬಂತು ಸ್ಯಾಲ್ರಿ ಬಂತು ಸ್ವಲ್ಪ ಹಣ ತೆಗೆದಿಡಿ ಯಾರಿಗದು ಕೊಡಿ ಅಥವಾ ಅನಾಥಾಶ್ರಮಕ್ಕೆ ಕೊಡಿ ದಾನ ಧರ್ಮ ಅಂತ ಬೇಕು ಯಾಕಂದರೆ ನೈಸರ್ಗಿಕ ಜನ್ಮಗೊಂಡಲ್ಲಿ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಅಂದರೆ ಅದು ಅದು ಹನ್ನೆರಡನೇ ಮನೆ ವ್ಯಯಸ್ಥಾನ ಅಂತ ಕರಿತೇವೆ ಟ್ರಾವೆಲಿಂಗ್ಸ್ ಅಂತ ಕರಿತೇವೆ ಫಾರಿನ್ ರಿಲೇಟೆಡ್ ಅಂತ ಕರಿತೇವೆ ಅನಂತರ ಅದನ್ನು ಬೆಡ್ ರೂಮ್ ಅಂತ ಕರಿತೇವೆ ಅದಕ್ಕಿಂತಲೂ ಹೆಚ್ಚಾಗಿ ಅದನ್ನು ಮೋಕ್ಷ ಸ್ಥಾನ ಅಂತ ಕರಿತೇವೆ ಅದಕ್ಕಿಂತಲೂ ಹೆಚ್ಚಾಗಿ ದಾನ ಅಂತ ಕರಿತೇವೆ ರೈತನೇ ಅದು ದಾನ ಮಾಡುವಂಥ ರಾಶಿ ಮೋಕ್ಷದ ರಾಶಿ ಅಲ್ವಾ ನಿಮ್ಗೆ ಏನಾದರೂ ಸಮಸ್ಯೆ ನಿವಾರಣೆ ಆಗಬೇಕಾದ್ರೆ ನಿಮ್ಮ ಹನ್ನೆರಡನೇ ಮನೆ ಚೆನ್ನಾಗಿ ಕೆಲಸ ಮಾಡಿ ಏನಾಗುತ್ತೆ ನಿಮಗೆ ಬಂದಂಥ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂಥ ಸಾಧ್ಯತೆ ಉಂಟು ಅದು ಲೆಟ್ ಗೋ ಮಾಡುವಂಥದ್ದು ಒಂದು ರಾಶಿಯಾಗಿರ್ತದೆ ರಿಪೇರಿ ಮಾಡುವಂಥ ರಾಶಿಯಾಗಿರುತ್ತೆ ಅದಕ್ಕೋಸ್ಕರ ಯಾವತ್ತೂ ಕೂಡ ಮೀನ ಲಗ್ನದವರು ದಾನ ಮಾಡುವಂತಹ ಒಂದು ದಾ ದಾನ ಮಾಡುವಂತಹ ಒಂದು ಒಂದು ವಿಷಯನ ಬೆಳೆಸ್ಕೊಂಡಾಗ ನೀವು ವಿಶೇಷ ದಾನ ಮಾಡುವಂಥ ಒಂದು ಪರಿಕ್ರಮವನ್ನು ನೀವು ಮುಂದುವರಿಸ್ಕೊಂಡು ಹೋದಾಗ ನಿಮಗೆ ಲೈಫಲ್ಲಿ ಬರತಕ್ಕಂಥ ಬಹಳಷ್ಟು ಸಮಸ್ಯೆಗಳೇನು ನೋಡಿ ಅದರಿಂದ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾಕಂದರೆ ಅಲ್ಲಿ ಏನಾಗುತ್ತೆ ಎಷ್ಟೇ ಇದ್ರು ಕೂಡ ಲಗ್ನಕ್ಕೆ ಅಥವಾ ರಾಶಿಗೆ ಶುಕ್ರನಿಂದ ಉಚ್ಚ ಫಲ ಯಾವಾಗ ನೀವು ದಾನ ಮಾಡ್ತೀರಿ ಶುಕ್ರ ಉಚ್ಚ ಫಲ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಗುರುವಿನಿಂದ ಆತನ ರಾಶಿಯದ್ದೇ ಫಲ ಖಂಡಿತ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಪ್ರಾಸ್ಪರಿಟಿಯನ್ನು ತಂದುಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ಎಲ್ಲ ಸಮಸ್ಯೆಗಳ ಪರಿಹಾರ ಒಂದೇ ದಾನ ಮಾಡುವಂಥ ರೈಟ್ ತಾನೆ ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮೀನ ಲಗ್ನದವರು ಅದರಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳಿದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ದಾನ ಮಾಡಿದಾಗ ದಯವಿಟ್ಟು ಆ ಫೋಟೋ ಎಲ್ಲ ತೆಗೆದೆಲ್ಲ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಹಾಕೋದು ಒಳ್ಳೆಯ ಲಕ್ಷಣ ಅಲ್ಲ ಅದರ ಬಗ್ಗೆ ಟಾಮ್ ಟಾಮ್ ಪಡ್ಕೊಳ್ಳೋದು ಒಳ್ಳೆ ಲಕ್ಷಣ ಅಲ್ಲ ಯಾಕಂದರೆ ಅದರ ರಿಸಲ್ಟ್ ನಿಮಗೆ ಬರೋದಿಲ್ಲ ಅಂತ ಹೇಳ್ತೇನೆ ಸುಮ್ಮನೆ ಮಾಡ್ತಾ ಇರಬೇಕು ಅಷ್ಟೇ ಸುಮ್ಮನೆ ಮಾಡ್ತಾ ಯಾವಾಗ ಯಾರು ಗುರುತಿಸ್ತಾರೋ ಗುರುತಿಸ್ತಾರೆ 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 ನಿಮಗಂತೂ ಬೇಕಾಗಿಲ್ಲ ನಿಮ್ಮನ್ನು ಪ್ರಕೃತಿ ಗುರುತಿಸಿರ್ತದೆ ಅನ್ನೋದೇ ಯೂನಿವರ್ಸ್ ನಿಮ್ಮನ್ನು ಅಲ್ಲಿ ತನ್ನ ಒಂದು ಕೃಪೆಯನ್ನು ಕೊಡ್ತಾನೆ ಇರ್ತದೆ ಯೂನಿವರ್ಸ್ ಅದನ್ನು ಗುರುತಿಸಿರ್ತದೆ ನಿಮಗೇನು ಮಾಡಬೇಕಂತ ಆಗುತ್ತೆ ನನ್ನ ಲೆಕ್ಕದಲ್ಲಿಂದು ಖಂಡಿತ ಇಲ್ಲ ಅಂತ ಹೇಳ್ತೀನಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೇ ಓಕೆನಾ ಗೊತ್ತಾಯಿತು ನಿಮಗೆ ಹಾಗಾದರೆ ನಮ್ಮ ಮೀನರಾಶಿ ಮೀನ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸಾಧಾರಣ ಮಟ್ಟಿಗೆ ಗೊತ್ತಾಯಿತು ಆ ದಿನಗಳು ಹೇಗೆ ಹೋಗ್ಬೋದು ಅಂತ ಒಳ್ಳೆಯ ಲಕ್ಷಣದ್ದು ಖಂಡಿತ ಅಲ್ಲ ಸ್ವಲ್ಪ ಕ್ಯಾರ್ ಆ ನಿಮಗೆ ಈ ಮೀನ ಲಗ್ನದವರಿಗೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಅಂದರೆ ಲೈಫಲ್ಲಿ ಬರುವಂಥದ್ದು ಒಂದು ಮ್ಯಾರಿಡ್ ಲೈಫು ಇನ್ನೊಂದು ನಿಮ್ಮ ಮನೆಯ ವಿಚಾರ ಜಾಗದ ವಿಚಾರ ಪ್ರಾಪರ್ಟಿ ವಿಚಾರ ವಾಹನದ ವಿಚಾರ ತಾಯಿ ವಿಚಾರ ನೀವು ಹುಟ್ಟಿದ ಊರಿನ ವಿಚಾರ ಇದೆಲ್ಲವೂ ಕೂಡ ಸಮಸ್ಯೆಗಳಾಗಬಹುದು ಈ ಎರಡು ವಿಚಾರಗಳನ್ನ ಯಾವಾಗ ಬ್ಯಾಲೆನ್ಸ್ ಮಾಡಬೇಕು ಅದಕ್ಕೋಸ್ಕರ ದಾನ ಮಾಡ್ತಾ ಹೋಗಿ ಅಂತ ಹೇಳ್ತೇನೆ ಡೆಫಿನೆಟ್ ಆಗಿ ಅದು ಬ್ಯಾಲೆನ್ಸ್ ಆಗುತ್ತೆ ಇಲ್ಲಾಂದ್ರೆ ಲಗ್ನ ಯಾರನ್ನು ಬೇಕಾದರೂ ನೋಡಿ ನೀವು ಯಾರು ಮೀನಲಗ್ನೇ ಪರ್ಫೆಕ್ಟ್ ಆಗಿರಬೇಕು ಈಗ ಮೀನಲಗ್ನದಲ್ಲಿ ಟ್ವೆಂಟಿ ಏಯ್ಟ್ ಡಿಗ್ರಿ ಹೋಗಿಬಿಟ್ಟಿದೆ ಆಗ ಅದು ರಿಸಲ್ಟ್ ಕೊಡ್ ಕೊಡಲಿಕ್ಕಿಲ್ಲ ಕೆಲವೊಂದು ಬಾರಿ ಅಥವಾ ಒಂದೆರಡು ಮೂರು ಡಿಗ್ರಿಯಲ್ಲಿ ಮೀನಲಗ್ನ ಬಂದಿದೆ ಅಂದಾಗ ಕೂಡ ರಿಸಲ್ಟ್ ಬರಲಿಕ್ಕಿಲ್ಲ ನಿಮಗೆ ಬಟ್ ಅದು ಪ್ರಾಮಿನೆಂಟ್ ಆಗಿದೆ ಅಂದಾಗ ಡೆಫಿನೆಟ್ ಆಗಿ ನಿಮಗೆ ನಾನು ಹೇಳಿದ ಪ್ರಿಡಿಕ್ಷನಲ್ಲಿ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಒಂದೆರಡು ಪರ್ಸೆಂಟ್ ಅದು ಖಂಡಿತ ಅಲ್ಲ ಓಕೆ ಅದಕ್ಕೋಸ್ಕರ ಮೀನಲಗ್ನ ಪ್ರಾಮಿನೆಂಟ್ ಆಗಿದೆ ನಿಮಗೆ ಅಂದಾಗ ಡೆಫಿನೆಟ್ ಆಗಿ ಒಂದು ಕಡೆ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ತಾಯಿ ಎಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಜೊತೆಗೆ ಮದುವೆ ವಿಚಾರ ಸಮೇತ ಪ್ರಾ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಯಾಕಂದರೆ ಮದುವೆಗೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಇದ್ದು ಬಿಟ್ಟ್ರಿ ಅಲ್ವಾ ನಿಮ್ಮ ಹೆಂಡತಿ ಏನು ಗಂಡ ಏನು ಅದಕ್ಕೆ ಸಮಯನೇ ಕೊಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಏನಾಗ್ಬೋದು ಎಲ್ಲೊಂದು ಕಡೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಸೊ ನನಗೆ ಸಮಯನೇ ಸಿಗ್ತಲ್ಲ ಅದಕ್ಕೋಸ್ಕರ ಆ ಮದುವೆ ಡಿವೋರ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತೆ ಅದಕ್ಕೆಲ್ಲ ಎಲ್ಲ ಒಂದು ಪರಿಹಾರ ಏನಿರ್ತದೆ ನೀವು ಆದಷ್ಟು ದಾನ ಧರ್ಮವನ್ನು ಮಾಡಿದ್ರೆ ರೈತನೇ ದಾನ ಮಾಡುವಂಥ ಅತ್ಯುತ್ತಮವಾದ ಪರಿಹಾರ ಇವತ್ತು ನೋಡಿ ಇವತ್ತು ನಾನು ಹೇಳಿದೆ ನಿಮಗೆ ಎರಡು ಗಂಟೆ ನಂತರ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸೂರ್ಯ ಮಹಾರಾಜ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಸೊ ಆ ಮೂಮೆಂಟಲ್ಲಿ ಎಳ್ಳು ಬೆಲ್ಲವನ್ನ ಕೊಡಬೇಕು ಅಂತ ಎಳ್ಳು ಅಂದ್ರೆ ಶನಿಗೆ ಸಂಬಂಧಪಟ್ಟದ್ದು ಬೆಲ್ಲ ಅಂದ್ರೇನು ಕುಜ ಮತ್ತೆ ಸೂರ್ಯನಿಗೆ ಸಂಬಂಧಪಟ್ಟದ್ದು ಎಳ್ಳು ಮತ್ತೆ ಬೆಲ್ಲ ಉಟ್ಕೊಂಡಾಗೆ ಮಕರ ರಾಶಿಯಲ್ಲಿರುವ ಸೂರ್ಯ ಮತ್ತೆ ಮಕರ ರಾಶಿ ಅಂದರೆ ಶನಿಗೆ ಸಂಬಂಧಪಟ್ಟದ್ದು ಸೂರ್ಯ ಬಂದುಬಿಟ್ಟ ಬೆಲ್ಲ ಅದೆರಡನ್ನು ಒಟ್ಟಿಗೆ ಕೊಟ್ಟಾಗ ಬೇರೆಯವರು ಕೊಟ್ಟಾಗ ನಿಮ್ಮ ಮಕರ ರಾಶಿ ಏನುಂಟು ಅದು ಪರ್ಫೆಕ್ಟಾಗಿ ಕೆಲಸ ಮಾಡ್ತದೆ ಈಗ ಅದು ಕೆಲಸ ಸಿಗಲಿಲ್ಲ ಕೆಲಸದಲ್ಲಿ ಪ್ರಾಬ್ಲಮ್ ಇದೆ ಕೆಲಸ ಸಿಗ್ತಾ ಇಲ್ಲ ಕೆಲಸ ಹುಡುಕ್ತಾ ಇದ್ದಾನೆ ಗೊತ್ತಿಲ್ಲ ಏನು ಮಾಡಬೇಕಂದ್ರೆ ಇಂದ ಒಂದು ಸಂದರ್ಭ ಎಳ್ಳು ಬೆಲ್ಲವನ್ನು ನೀವು ಹಂಚಿದಾಗ ಅದು ಇವತ್ತೇ ಬೇಕಂದ್ರೆ ಇವತ್ತಂತೂ ಹಂಚಿ ಬಟ್ ಬಾಕಿ ದಿನಗಳು ಕೂಡ ಎಳ್ಳು ಎಳ್ಳು ಬೆಲ್ಲವನ್ನು ನೀವೇನಾದ್ರು ಹಂಚಿದಾಗ ಇದು ಮೋಸ್ಟ್ ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಂತ ಗೊತ್ತಾಗುತ್ತೆ ನಿಮಗೆ ರೈತನೇ ಓಕೆ ತುಂಬ ಚೆನ್ನಾಗಿರ್ತದೆ ಸೊ ಯಾವಾಗ ಬೇಕಾದರೂ ಇದನ್ನು ಮಾಡಿದಾಗ ನಿಮಗೆ ಕಾರ್ಯಕ್ಷೇದ್ದಂಥ ಅಪ್ಷಕಲ್ಸನ್ನು ದೂರ ಮಾಡಿಕೊಳ್ಳಿ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ನಮ್ಮ ಹಿರಿಯರು ಸುಮ್ಮ ಸುಮ್ಮನೆ ಅಂತ ಹೇಳಿರೋದಿಲ್ಲಲ್ವಾ ಅದರಲ್ಲಿ ವಿದ್ ಲಾಜಿಕ್ ಇರುತ್ತೆ ನಾನೆಲ್ಲ ಲಾಜಿಕನ್ನು ಆಸ್ಟ್ರಾಲಜಿಕಲ್ ಹೇಳ್ತಾ ಇರ್ತೇನೆ ಶಾಸ್ತ್ರ ಸಂಬಂಧ ಬೇರೆ ಬೇರೆ ಬರೋದು ವಿಷಯ ಬೇರೆ ರೈಟ್ ರೈತರ ಅಸ್ಟ್ರಾಲಜಿಕಲ್ ಅದನ್ನು ಹೇಳಿದಾಗ ಒಂದು ಸ್ವಲ್ಪ ನಿಮಗೆ ಜಾಸ್ತಿನೇ ಅರ್ಥ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾವುದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ ಏನು ಘಟನೆ ಘಟಿಸದೆ ಪ್ಲಾನಟರಿ ಮುಖಾಂತರ ಏನು ಘಟನೆ ನಿಮಗೆ ಘಟಿಸದೆ ನಿಮ್ಮ ದಶಾಭುಕ್ತಿ ಅಂತರದ ಮುಖಾಂತರ ದಶಾಭುಕ್ತಿ ಅಂತರವನ್ನು ನೋಡಿಕೊಂಡಾಗ ನಿಮಗೆ ಕ್ಲಿಯರ್ ಆಗುತ್ತೆ ಏಜ್ ಸೀರೀಸನ್ನು ನೋಡಿಕೊಂಡಾಗ ಕ್ಲಿಯರ್ ಆಗುತ್ತೆ ಏಜ್ ನೋಡಿಕೊಂಡಾಗ ಕ್ಲಿಯರ್ ಆಗುತ್ತೆ ಏಜ್ ಸಿರೀಸ್ ಮತ್ತು ಏಜ್ ಎಷ್ಟು ನಡೆಯುತ್ತಿದೆ ಅದನ್ನು ನೋಡ್ಕೊಂಡು ಘಟನೆಗಳೇನು ಘಟಿಸಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಮ್ಮ ಮೀನ ಲಗ್ನದವ್ರಿಗೆ ಮೀನಲಗ್ನದವರಿಗೆ ಅವರ ಇಪ್ಪತ್ತ್ಮೂರನೇ ವಯಸ್ಸು ಇಪ್ಪತ್ನಾಲ್ಕನೇ ವಯಸ್ಸು ಇಸ್ ಅ ಮೋಸ್ಟ್ ಹಾರ್ಡ್ ಪೀರಿಯಡ್ ಆಗಿರ್ತದೆ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಂತ ರೈತನೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ತುಂಬನೇ ಹಾರ್ಡ್ ಪೀರಿಯಡ್ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ತುಂಬನೇ ಹಣಕಾಸಿನ ವಿಚಾರ ಸಮಸ್ಯೆ ಬರುತ್ತೆ ಸಂಬಳನೇ ಸಿಗುವುದು ಇಂಥ ಒಂದು ಪರಿಸ್ಥಿತಿಯನ್ನು ನೀವು ಅಲ್ಲಿ ಎದುರಿಸ್ತೀರಿ ಅಂತ ಇಂಡಿಕೇಷನ್ ಅದೇ ನಿಮಗೆ ಇಪ್ಪತ್ತೈದು ಬರುವಾಗ ಒಂದು ವೇಳೆ ಮದುವೆ ಆಗಿದೆ ಅಂತೇಳಿ ಇಪ್ಪತ್ತೈದುವರೆಗೂ ಮದುವೆ ಜೊತೆ ಟೋಟಲಿ ಡಿಸ್ಟರ್ಬೆನ್ಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಮನೆ ವಿಚಾರ ಜಾಗದ ವಿಚಾರ ಎಲ್ಲೋ ಸಮಸ್ಯೆ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇ ರೀತಿ ಇಪ್ಪತ್ತಾರು ಬರುವಾಗ ಕೂಡ ಇದೇ ಪರಿಸ್ಥಿತಿ ಇಪ್ಪತ್ತಾರು ಬರುವ ಕೂಡ ಕಾರ್ಯಕ್ಷೇತ್ರದಲ್ಲಿ ಸ್ಯಾಲ್ರಿ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗಿ ಜಗಳಗಳು ಕೂಡ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೀನಲಗ್ನದವ್ರು ಅವರ ಪ್ರಯೋರಿಟಿ ಯಾವುದಕ್ಕೆ ಇಟ್ಟಿದ್ದಾರೆ ಹಣಕಾಸಿಗೆ ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರಯೋರಿಟಿ ಇರ್ತದೆ ತೋ ಖಂಡಿತ ಇರ್ಬೋದು ನಾನು ಬೇಡ ಅಂತ ಹೇಳಲ್ಲ ಬಟ್ ಒಂದಂತೂ ನೆನಪಿಟ್ಕೊಳ್ಳಿ ಮೀನರಾಶಿ ಮೀನಲಗ್ನದರೆ ಹಣಕಾಸಿನ ವಿಚಾರದಲ್ಲಿ ತುಂಬ ಸ್ಟ್ರಾಂಗ್ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ ಅದಕ್ಕೋಸ್ಕರ ನಿಮ್ಮ ಪಾರ್ಟ್ನರನ್ನು ನೀವು ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಯಾಕಂದರೆ ಮೀನರಾಶಿಗೆ ಸಂಬಂಧಪಟ್ಟಂತೆ ಯಾವ ರಾಶಿ ಯಾವ ಭಾವ ಕೆಲಸ ಮಾಡ್ತಾ ಇದೆ ಅದು ಕನಿಷ್ಠ ಮಟ್ಟದಲ್ಲಿರುವಂಥದ್ದು ಅದಕ್ಕೋಸ್ಕರ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಸ್ಟ್ರಾಂಗ್ ಆಗಬೇಕಂತ ಆಸೆ ಇದ್ದರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಮುಖಾಂತರ ಹಣಕಾಸನ್ನು ಅವರ ಅಕೌಂಟಲ್ಲಿ ಹಣಕಾಸನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿದಾಗ ಅಥವಾ ಅವರ ಮುಖಾಂತ ಅವರಿಗೆ ಹಣವನ್ನು ಕೊಟ್ಟು ಅವ್ರ ಹತ್ರ ಹೇಳಿದಾಗ ಎಲ್ಲ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಮಟ್ಟಿಗೆ ಸಕ್ಸಸ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ನಮ್ಮ ಮೀನರಾಶಿ ಮೀನ ಲಗ್ನದವರಿಗೆ ಇನ್ನು ಇನ್ನು ಏನು ಪರಿಹಾರ ಮಾಡ್ಕೊಳ್ಬೋದು ನಾನು ಹೇಳಿದ್ರೆ ನಿಮಗೆ ತುಂಬ ಸಮಸ್ಯೆ ಕ್ರಿಯೇಟ ಒಂದು ನಾನು ಹೇಳಿದೆ ನಿಮಗೆ ನೀವು ದಾನ ಮಾಡುವಂಥದ್ದು ಅನಾಥಾಶ್ರಮಕ್ಕೆ ದಾನ ಮಾಡುವಂಥದ್ದು ಹಿರಿಯರ ಸೇವೆಯನ್ನು ಮಾಡುವಂಥದ್ದು ಇದನ್ನೆಲ್ಲ ಮಾಡಿಕೊಂಡಾಗ ಒಳ್ಳೆ ರಿಸಲ್ಟ್ ಅಂತ ನಿಮ್ಮ ಪಾಲಿಗೆ ಬರುತ್ತೆ ಅದರ ಜೊತೆ ಜೊತೆಗೇನೆ ನೀವೇನು ಮಾಡಬೇಕು ಶನಿವಾರ ದಿವಸ ಕಪ್ಪು ಬಟ್ಟೆ ತನ್ನಿ ಅದರಲ್ಲಿ ಎಂಟುನೂರು ಗ್ರಾಮ್ ಕಪ್ಪು ಎಳ್ಳನ್ನು ಅದರಲ್ಲಿ ಹಾಕಿಬಿಡಿ ಆ ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಆನಂತರ ಇಡೀ ದೇಹಕ್ಕೆ ನಿವಾಳಿಸಿದು ನೀರಲ್ಲಿ ಹರಿಯಬಿಡಿ ಅಂತ ಹೇಳ್ತೇನೆ ಸೊ ನಿಮಗೆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ಆ ಸಂದರ್ಭದಲ್ಲಿ ನೀವೇನಾದ್ರು ಇದ್ದೀರಂದ್ರೆ ಈ ಒಂದು ರೆಮಿಡಿಯನ್ನು ಮಾಡಿದಾಗ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ತುಂಬಾ ಚೆನ್ನಾಗಿದೆ ವರ್ಕ್ ಆಗುತ್ತೆ ದಯವಿಟ್ಟು ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮೊನ್ನೆಯಿಂದ ಈ ಸೀರೀಸ್ ಆರಂಭ ಮಾಡಿದ್ರಿಂದ ತುಂಬಾ ಜನ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ ನೀವು ಹೇಳಿದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇತ್ತು ಅದು ಅಕ್ಯುರೇಟ್ ಆಗಿ ಉಂಟು ನೀವು ಹೇಳಿದ ರೀತಿಯೇ ಉಂಟು ನಾವು ಪರಿಹಾರ ಮಾಡ್ಕೊಳ್ತೇವೆ ಯಾಕಂದ್ರೆ ಅವರೆಲ್ಲ ನೋಡಿದವರು ಆಗಿರ್ತಾರೆ ಸೊ ನಿಮಗೆ ಅದು ಲಗ್ನ ಅಥವಾ ರಾಶಿ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಖಂಡಿತ ನಿಮಗೂ ಕೂಡ ಗೊತ್ತಾಗುತ್ತೆ ನಾನು ಏನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಅಂತ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಹಾಗಾದ್ರೆ ರಾಶಿಯಿಂದ ಹಿಡಿದು ಮೀನ ರಾಶಿಯವರು ಕೂಡ ಅದೇ ರೀತಿ ಮೇಷ ಲಗ್ನದಿಂದ ಹಿಡಿದು ಮೀನ ಲಗ್ನದವರು ಕೆಲವರಿಗೆಲ್ಲ ರಾಶಿ ಮತ್ತೆ ಲಗ್ನದಲ್ಲಿ ಕನ್ಫ್ಯೂಸ್ ಉಂಟು ರಾಶಿ ಯಾವುದು ನಿಮ್ಮ ಜಾತದಲ್ಲಿ ಚಂದ್ರ ಎಲ್ಲಿದ್ದಾನೆ ನೋಡಿ ಚಂದ್ರ ಎಲ್ಲಿದ್ದಾನೆ ಅದು ಮೇಷ ರಾಶಿಯಲ್ಲಿ ದನ ವೃಷಭದಲ್ಲಿ ಮಿಥುನದಲ್ಲಿ ಅದು ಅದು ನಿಮ್ಮ ರಾಶಿ ರೈತನೇ ಲಗ್ನ ಯಾವುದುಂಟು ಅಲ್ಲಿ ಒಂದು ಗೆರೆ ಹೊಡೆದು ಲಾ ಅಂತ ಬರೆದಿದೆ ಅದು ಲಗ್ನ ಲಗ್ನದ ಡ್ಯೂರೇಷನ್ ಬರೀ ಎರಡು ಗಂಟೆ ರಾಶಿಯ ಡ್ಯೂರೇಷನ್ ಟ್ವೆಂ ಎರಡು 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 ಕಾಲು ದಿನ ರೈಟ್ ತಾನೆ ಅದಕ್ಕೆ ರಾಶಿಯ ಸ್ಪ್ರೆಡ್ ಜಾಸ್ತಿ ಇರುವುದರಿಂದ ಅಲ್ಲಿ ಪ್ರಿಡಿಕ್ಷನ್ ಅಷ್ಟು ಸುಲಭ ಅಲ್ಲ ಸ್ವಲ್ಪ ವ್ಯತ್ಯಯ ಉಂಟಾಗುತ್ತೆ ಬಟ್ ಲಗ್ನದಿಂದ ಲಗ್ನದ ಯಾಕಂದರೆ ಲಗ್ನ ಸೂಕ್ಷ್ಮ ರೀತಿಗೆ ಬಂದುಬಿಡ್ತೀಗ ಎರಡೇ ಗಂಟೆಯ ಸ್ಪ್ರೆಡ್ ಇರುವಂಥದ್ದು ಅದಕ್ಕೋಸ್ಕರ ಲಗ್ನದಿಂದ ಪ್ರಿಡಿಕ್ಷನ್ ಮಾಡಿದಾಗ ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ಓಕೆ ಅದಕ್ಕೋಸ್ಕರ ರಾಶಿ ಮತ್ತು ಲಗ್ನ ಎರಡು ಕೂಡ ಬೇರೆ ಬೇರೆನೇ ಒಂದೇ ಅಂತ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಓಕೆ ಕೆಲವ್ರಿಗೆ ಏನಾಗುತ್ತೆ ರಾಶಿ ಸ್ಟ್ರಾಂಗ್ ಆಗಿರ್ತದೆ ಅವರಿಗೆ ರಾಶಿಯಿಂದ ವರ್ಕ್ ಆಗುತ್ತೆ ಕೆಲವರಿಗೆ ಲಗ್ನ ಸ್ಟ್ರಾಂಗ್ ಆಗಿರ್ತದೆ ಲಗ್ನ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೋಸ್ಕರ ಆ ವೇರಿಯೇಷನನ್ನು ನೋಡ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಹಾಗಾದರೆ ನೋಡ್ಕೊಳ್ಳಿ ನಿಮ್ಮನ್ನು ನೀವೇ ಚೆಕ್ ಮಾಡ್ಕೊಳ್ಳಿ ನೀವೇನಿದ್ದೀರಾ ಏನು ಮಾಡ್ತೀರಾ ಹೇಗೆ ಹೋಗುತ್ತೆ ಎಲ್ಲ ಹೋಗೋಣ ರೈಟ್ ತಾನೆ ಓಕೆ ಗೊತ್ತಾಯ್ತೀಗ ಈಗ ಬಂದ್ಬೇಡ ಸ್ವಲ್ಪ ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋಣ ಸೊ ವಿಶೇಷವಾಗಿ ಜಾತಕದಲ್ಲಿ ಏನಾಗುತ್ತೆ ಪ್ರತಿಯೊಂದು ಭಾವ ಕೂಡ ಅಲ್ವಾ ಈಗ ಲಗ್ನ ಅಂತ ಹೇಳಿವೆ ಲಗ್ನ ಅದು ನಿಮ್ಮ ದೇಹಕ್ಕೆ ಸಂಬಂಧಪಟ್ಟದ್ದು ಜಾತಕದ ಎರಡನೇ ಮನೆ ಅದು ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟದ್ದು ಅದನ್ನು ನಾವು ಧನಸ್ಥಾನ ಅಂತ ಕರಿತೀವಿ ಕುಟುಂಬ ಸ್ಥಾನ ವಾಣಿ ಸ್ಥಾನ ಅಂತ ಕರಿತೇವೆ ಅದೇ ರೀತಿ ಮೂರನೇ ಮನೆಗೆ ಬಂದಾಗ ತರ್ಡ್ ಹೌಸಿಗೆ ಬಂದಾಗ ಅದರ ಒಂದು ಅಟ್ರಿಬ್ಯೂಟ್ಸೇ ಬೇರೆ ಇರ್ತದೆ ತರ್ಡು ಹೌಸ್ ಅಂದರೆ ಅದನ್ನು ನ್ಯಾಚುರಲಾಗಿ ಪರಾಕ್ರಮ ಅಂತ ಕರಿತೇವೆ ಅದು ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಕೂಡ ಹೌದು ಅದು ನಮ್ಮ ಒಂದು ಕಮ್ಯುನಿಕೇಷನ್ ಡಿವೈಸ್ ಕೂಡ ಹೌದು ಕಮ್ಯುನಿಕೇಟ್ ಮಾಡುವಂಥ ಜಾಗ ಕೂಡ ಹೌದು ನಮ್ಮ ಒಡ ಹುಟ್ಟಿದವರು ಕೂಡ ಹೌದು ನಮ್ಮ ಟ್ರಾವೆಲಿಂಗ್ ಕೂಡ ಹೌದು ನಮ್ಮ ಅಕ್ಕಪಕ್ಕದ ಮನೆಯವರು ಕೂಡ ಹೌದು ಪೇಪರ್ ವರ್ಕ್ ಕೂಡ ಹೌದು ಎಲ್ಲವೂ ಕೂಡ ತರ್ಡ್ ಹೌಸ್ಗೆ ಸಂಬಂಧ ನಾಲ್ಕನೇ ಮನೆ ಸುಖಕ್ಕೆ ಸಂಬಂಧಪಟ್ಟಿದೆ ಐದನೇ ಮನೆ ಸುತ ಆರನೇ ಮನೆ ರಿಪು ಏಳನೇ ಮನೆ ಕಳತ್ರ ಎಂಟನೇ ಮನೆ ಆಯುಷ್ಯ ಒಂಬತ್ತನೇ ಮನೆ ಧರ್ಮ ಹತ್ತನೇ ಮನೆ ಕರ್ಮ ಹನ್ನೊಂದನೇ ಮನೆ ಆಯ ಹನ್ನೆರಡನೇ ಮನೆ ವ್ಯಯ ಓಕೆ ಸೊ ಹೀಗೆ ಓಕೆ ಇನ್ನಾದರೂ ಅಟ್ರಿಬ್ಯೂಟ್ಸ್ ಎಲ್ಲ ಬಹಳ ಬೇರೆ ಬೇರೆ ರೀತಿಯ ಅಟ್ರಿಬ್ಯೂಟ್ಸ್ ಅಂತೂ ಖಂಡಿತ ಇದ್ದೇ ಇರ್ತದೆ ಬಟ್ ನಮಗೇನಿರ್ತದೆ ನಮಗೆ ವಿಶೇಷ ರೀತಿಯಲ್ಲಿ ಹಣಕಾಸು ಬೇಕು ಹಣಕಾಸು ಹಣಕಾಸು ಒಂದು ಬಗೆ ಇದ್ದರೆ ನಾವೆಲ್ಲವನ್ನು ಕೂಡ ಜಯಿಸಲಿಕ್ಕೆ ಸಾಧ್ಯತೆ ಉಂಟು ಅದಕ್ಕೋಸ್ಕರ ಜಾತಕದ ಎರಡನೇ ಮನೆ ಅಲ್ವಾ ಅಂದರೆ ಎರಡನೇ ಮನೆ ಜಾತ ಲಗ್ನದಿಂದ ಎರಡನೇ ಮನೆ ಕೆಲಸ ಮಾಡುತ್ತೆ ಅಲ್ವಾ ಅದು ಬೇರೆ ಬೇರೆ ಲಗ್ನದವ್ರಿಗೆ ಬೇರೆ ಬೇರೆ ರೀತಿಯ ಒಂದು ಕೆಲಸ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತಾರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಎಲ್ಲೊಂದು ಕಡೆ ನಿಮ್ಮ ಧನಾಧಿಪತಿ ಓಕೆ ಅಂದರೆ ಎರಡನೇ ಮನೆ ಅಧಿಪತಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ನಿಮಗೆ ಮೇಷ ಲಗ್ನ ಅಂತ ಇಟ್ಕೊಳ್ಳೋಣ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ವೃಷಭರಾಶಿ ಬಂದಿರ್ತದೆ ವೃಷಭರಾಶಿ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಬಂದುಬಿಟ್ಟ ಈಗ ಓಕೆ ನಾಲ್ಕನೇ ಮನೆ ವೃಷಭರಾಶಿ ಅಧಿಪತಿ ಶುಕ್ರನಿಗೆ ನಾಲ್ಕನೇ ಮನೆ ದಿಗ್ಬಲಿ ರಾಶಿ ರೈಟ್ ತಾನೆ ಹಾಗೇ ಹಣಕಾಸು ಬಹಳ Um... ಬಹಳ ಸುಖಕರವಾಗಿ ಬರ್ಬೋದು ಶ್ರಮ ಪಡದೇ ಬರ್ಬೋದು ತುಂಬ ತೊಂದರೆಗೊಳಗಾಗೋದೇ ಬರ್ಬೋದು ಕೂತ್ಕೊಂಡಲ್ಲೇ ಬರ್ಬೋದು ಮನೆಯಲ್ಲಿ ಇದ್ಕೊಂಡೇ ಬರ್ಬೋದು ಮನೆಯಲ್ಲಿ ಇದ್ಕೊಂಡು ಕೆಲಸ ಮಾಡಿನೇ ಹಣಕಾಸು ಬರ್ಬೋದು ಅಥವಾ ಪ್ರಾಪರ್ಟಿ ಡೀಲ್ ಮಾಡೋದ್ರ ಮುಖಾಂತರ ಹಣಕಾಸು ಬರ್ಬೋದು ಒಟ್ಟಾರೆ ನೋಡ್ಲಿಕ್ಕೆ ಹಣಕಾಸು ಬಹಳ ಈಸಿ ಅಂತ ಬರುತ್ತೆ ಅದಕ್ಕೋಸ್ಕರ ಯಾವಾಗ ಧನಾಧಿಪತಿ ಸುಖ ಸ್ಥಾನದಲ್ಲಿ ಬಂದುಬಿಡ್ತಾನೆ ಧನಾಧಿಪತಿ ಸುಖ ಸ್ಥಾನದಲ್ಲಿ ವಿರಾಜಮಾನನಾಗ್ತಾನೆ ಆ ಮೂಮೆಂಟಲ್ಲಿ ಹಣಕಾಸು ಬಹಳ ಈಸಿ ವೇಯಿಂದ ಬರುತ್ತೆ ಅಥವಾ ಈಸಿ ವೇಯಿಂದ ನೀವು ಹಣಕಾಸನ್ನು ಮಾಡುವ ಯೋಗ ಭಾಗ್ಯವನ್ನು ಭಗವಂತ ನಿಮಗೆ ಕರುಣಿಸಿದ್ದಾರೆ ಸೊ ಇದನ್ನು ಮಾಡಬೇಕಾದೀತು ಖಂಡಿತ ನಿಮಗೆ ಈಸಿವೇ ಇಂದ ಹಣ ಅಂತೂ ಬಂದೇ ಬರ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ರೈಟ್ ತಾನೆ ಓಕೆನಾ ಇನ್ನೇನಾಗುತ್ತೆ ಎಲ್ಲೊಂದು ಕಡೆ ಧನಾಧಿಪತಿ ಆರನೇ ಮನೆಯಲ್ಲಿ ಬಂದ್ಬಿಟ್ಟ ಈಗ ಸ್ಟ್ರಗಲ್ ಮಾಡಬೇಕಾಗುತ್ತೆ ರೈಟ್ ಆ ಧನಾಪತಿ ಎರಡನೇ ಮನೆ ಅಧಿಪತಿ ಜಾತಕದ ಆರನೇ ಮನೆ ಆರನೇ ಮನೆ ಅಂದ್ರೇನು ರೋಗ ಋಣ ರಿಪು ರೈಟ್ ತಾನೆ ರೋಗ ಋಣ ರಿಪುಗೆ ಸಂಬಂಧಪಟ್ಟಂತೆ ಸಿಕ್ಸ್ತ್ ಹೌಸ್ ಕೆಲಸ ಮಾಡುತ್ತೆ ಆ ಸಿಕ್ಸ್ತ್ ಹೌಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಟ್ರಗಲ್ ಉಂಟಾಗುತ್ತೆ ಅಂದರೆ ರೋಗ ಋಣ ರಿಪು ಅಂದಾಗ ಏನಾಯಿತು ಯಾತೋ ನಿಮ್ಮ ಹಣಕಾಸನ್ನು ಆರೋಗ್ಯಕ್ಕೆ ಖರ್ಚು ಮಾಡಿ ಯಾತೋ ನಿಮ್ಮ ಹಣಕಾಸನ್ನು ಸಾಲ ತೀರಿಸಿ ಖರ್ಚು ಮಾಡಿ ಅಥವಾ ಯಾತೋ ನಿಮ್ಮ ಹಣಕಾಸನ್ನು ಯಾರೋ ಶತ್ರುಗಳು ನಿಮ್ಮನ್ನು ಹೆದ್ರಿ ತಗೊಂಡೋಗಿ ಅವರಿಗೆ ಖರ್ಚು ಮಾಡಿ ಶತ್ರು ಕಾಟವನ್ನು ನಿಗ್ರಹ ಮಾಡಿಕೊಳ್ಳಿಕ್ಕೆ ಖರ್ಚು ಮಾಡಿ ಅಥವಾ ಸೇವೆ ಮಾಡಲಿಕ್ಕೆ ಖರ್ಚು ಮಾಡಿ ಎಲ್ಲಾದ್ರೂ ಕೂಡ ಹಾಗೆ ಆಗುತ್ತೆ ಬಟ್ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ಟ್ರಗಲ್ ಆಗುವುದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ರೆ ಖಂಡಿತ ಸ್ಟ್ರಗಲ್ ಆಗುತ್ತೆ ಈ ಮೂಮೆಂಟ್ನಲ್ಲಿ ನೀವೇನು ಮಾಡಬೇಕು ಅಲ್ಲೊಂದು ಕಡೆ ಧನಾಧಿಪತಿ ಆರನೇ ಮನೆಯಲ್ಲಿ ಬಂದುಬಿಟ್ಟ ಸೇವೆ ಮಾಡಿ ಅಂತೇಳಿ ಬೇರೆಯವರು ಸೇವೆ ಮಾಡಿ ಬೇರೆಯವ್ರಿಗೆ ಸ್ವಲ್ಪ ಮೆಡಿಕಲ್ಗೆ ಸಂಬಂಧ ಮೆಡಿಕಲ್ಗೆ ಸಂಬಂಧ ಅವರಿಗೆ ಸಹಾಯ ಮಾಡಿ ನಿಮ್ಮ ಹಣಕಾಸಿಂದ ಹಾಗೇನಾಗುತ್ತೆ ಹಣಕಾಸಿನ ವೇ ನೋಡಿ ಅದು ಈಸಿ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಟ್ರೈ ಮಾಡಿ ನೋಡಬೇಕು ಅದು ಹೇಗೆ ಕೆಲಸ ಮಾಡಿ ಇನ್ನು ಕೆಲವರು ಏನು ಮಾಡ್ತಾರೆ ಹಣಕಾಸನ್ನು ಬಡ್ಡಿಗೆ ಬಿಡ್ತಾರೆ ಅದರಿಂದ ಹಣ ಕಾಸನ್ನು ಮಾಡ್ತಾರೆ ಪರವಾಗಿಲ್ಲ ಬಟ್ ಅಷ್ಟೇ ಡೇರಿಂಗ್ ಇಟ್ಕೊಳ್ಬೇಕಾಗುತ್ತೆ ಅಷ್ಟು ಕಾನ್ಫಿಡೆನ್ಸ್ ಬೇಕಾಗುತ್ತೆ ಅಷ್ಟು ಪೇಪರ್ ವರ್ಕ್ ಮಾಡಬೇಕತ್ತೆ ಆನಂತರ ಹೋಗಿ ಅದನ್ನು ಮಾಡ್ಬೋದು ಒಂದು ಬ್ಯಾಂಕಿನವ್ರು ಮಾಡ್ತಾರೆ ಸೇಮ್ ಟು ಸೇಮ್ ಅದೇ ರೀತಿ ರೈಟೇ ಬಟ್ ಇದರಲ್ಲಿ ಕೂಡ ಅದು ಕೂಡ ನೆನ್ಪಿಟ್ಕೊಳ್ಳಿ ಬಡ್ಡಿಗೆ ಸಂಬಂಧಪಟ್ಟದ್ದು ಇಲ್ಲೇನಾಗುತ್ತೆ ಒಂದು ಲಕ್ಷ ಬಡ್ಡಿಗೆ ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಬಡ್ಡಿ ಅಂತ ಇಟ್ಕೊಳ್ತಾರೆ ಕೆಲವರೆಲ್ಲ ಓಕೆನಾ ಬಟ್ ಇದು ಒಳ್ಳೆಯ ಅದು ಖಂಡಿತ ಅಲ್ಲ ಓಕೆನಾ ನೀವು ಈ ರೀತಿ ಬಡ್ಡಿಯನ್ನು ತಿಂದಾಗ ಏನಾಗುತ್ತೆ ಯಾರ್ದಾದ್ರೂ ಬಡ್ಡಿ ಅಲ್ಲೋ ಬಡ್ಡಿ ಈಗ ಒಂದು ಲಕ್ಷಕ್ಕೆ ಹತ್ತು ಸಾವಿರ ಬಡ್ಡಿ ಕೊಡೋರು ಏನು ನಿಮ್ಗೇನು ಅವ್ರು ಖುಷಿ ಖುಷಿಯಾಗಿ ಕೊಡ್ತಾರೆ ಇಲ್ಲ ತಾನೇ ಅಳ್ತಾ ಅಳ್ತಾ ಕೊಡ್ತಾರೆ ತಾನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಅದರ ಎಫೆಕ್ಟ್ ಟೋಟಲಿ ನಿಮ್ಮ ಲಗ್ನಕ್ಕೆ ಈಗ ಸೊ ಡೆಫಿನೆಟಾಗಿ ನಿಮಗೆ ಆರೋಗ್ಯದಲ್ಲಿ ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆ ಸಮಸ್ಯೆ ಎಲ್ಲಿವರೆಗಿರ್ತದೆ ಅಂದರೆ ಸಾಧಾರಣ ಯಾರಿಂದ ಕೂಡ ಫೈಂಡ್ ಔಟ್ ಆಗಲ್ಲ ಅಂಥ ಸಮಸ್ಯೆಯನ್ನು ಬಳಲುವಂಥ ಅವಶ್ಯಕ ಬಳಲುವಂತಹ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದಕ್ಕೋಸ್ಕರ ಯಾರಿಗಾದ್ರು ಬಡ್ಡಿಗೆ ಹಣ ಕೊಡ್ತೀರಾ ಸೊ ಅವನಿಗೆ ರೀಸನೇಬಲ್ ಪ್ರೈಸಿಗೆ ಕೊಡಿ ಅಂತ ಹೇಳ್ತಾರೆ ರೀಸನೇಬಲ್ ಪ್ರೈಸಿಗೆ ಕೊಡಿ ಅವ್ನು ಕೊಡಬೇಕಾದ್ರೆ ಖುಷಿ ಖುಷಿಯಾಗಿ ನಿಮಗೆ ವಾಪಸ್ ಕೊಡಬೇಕು ಅಲ್ವಾ ಖುಷಿ ಖುಷಿಯಾಗಿ ಕೊಡ್ಬೇಕಾಗಿ ತೊಂದರೆ ಹೇಳಪ್ಪ ನಂಗೆ ಒಳ್ಳೆ ಉಪಕಾರ ಮಾಡಿದೆ ನೋಡಿ ಬಡ್ಡಿ ಸಮೇತ ಕೊಡ್ತೀನಿ ಅಂತ ಅವನು ಖುಷಿ ಖುಷಿಯಾಗಿ ಕೊಡಬೇಕಲ್ವಾ ನೀವು ಹತ್ತು ಸಾವಿರ ಲಕ್ಷಕ್ಕೆ ಹದಿನೈದು ಸಾವಿರ ಅಲ್ವಾ ನಿಮಗೆ ಬಾಯಿಗೆ ಬಂದು ಹೇಳ್ತಾ ಹೇಳ್ತಾಯಿರ್ತೀರ ಸೊ ಪಾಪ ಅವರು ಎಲ್ಲಿಂದ ಕೊಡಲಿ ಪಾಪ ಒಮ್ಮೆ ಅರ್ಜೆಂಟಿಗೆ ಬೇಕು ಪಡ್ಕೊಳ್ತಾರೆ ಮತ್ತು ಕೊಡ್ತಾರೆ ಎಲ್ಲಿಂದ ಅದು ಕಣ್ಣೀರು ಹಾಕಿನೇ ಕೊಡಬೇಕು ತಾನೇ ಇನ್ನೇನೇನೋ ಸರ್ಕಸ್ ಮಾಡಿ ಕೊಡಬೇಕು ತಾನೇ ನೀವು ಅವರಿಗೆ ಬೈಯುವುದು ಅವರಲ್ಲಿ ಕಣ್ಣೀರು ಹಾಕುವುದು ಅದೆಲ್ಲ ನಿಮಗೆ ಬೇಕಾ ಅಲ್ವಾ ನೀವು ನೀವೇನು ಮಾಡಿದೆ ನಿಮ್ಮ ಕರ್ಮವನ್ನು ಇನ್ಕ್ಲೂಡ್ ಈಗ ಅಲ್ಲಿ ಒಂದಷ್ಟು ಕರ್ಮ ಈಗ ಏನು ಮಾಡ್ತೀರಾ ಎಲ್ಲ ಲಗ್ನಕ್ಕೆ ಎಫೆಕ್ಟ್ ಆಯ್ತು ಈಗ ಹಣಕಾಸಿನ ವಿತ್ತ ಬಹಳಷ್ಟು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಅದು ಹೇಳಿ ಪ್ರಯೋಜನ ಇಲ್ಲ ಮತ್ತೆ ಓಕೆನಾ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದೆಲ್ಲ ಅಲ್ವಾ ನೀವು ಬಡ್ಡಿಗೆ ಹಣ ಬಿಡಿ ಪರವಾಗಿಲ್ಲ ಬಟ್ ಅವರಿಗೆ ರೀಸನೇಬಲ್ ಆದ ಪ್ರೈಸ್ಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಆಗ ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಖಂಡಿತ ಕೊಟ್ಟೇ ಕೊಡದೆ ಈಗ ಬ್ಯಾಂಕ್ ಹೇಗೆ ಕೊಡ್ತದೆ ಅದೇ ರೀತಿ ನೀವು ಮಾಡಿಕೊಂಡಾಗ ನೀವು ಕೂಡ ತುಂಬ ಎತ್ತರಕ್ಕೆ ಬೆಳೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅದರ ಮುಖಾಂತರ ತುಂಬ ಎತ್ತರಕ್ಕೆ ಬೆಳಿಬೋದು ಇಮಾದಾರಿಯಾಗಿರ್ಬೋದು ಯಾರೇ ನಿಮ್ಮಿಂದ ಬಡ್ಡಿಯಿಂದ ಹಣ ತೆಗೆದುಕೊಂಡು ಅವರು ಈಸಿಯಾಗಿ ನಿಮಗೆ ಅದನ್ನು ರಿಕ ರಿಕವರ್ ಮಾಡ್ಬೋದು ಅಥವಾ ರಿಕ ಅವ್ರನ್ನೇ ರಿಕವರ್ ಮಾಡ್ಬೋದು ಅಥವಾ ಅವ್ರು ಕಟ್ತಾರೆ ಬಂದು ಏನೂ ಸಮಸ್ಯೆ ಆಗೋಲ್ಲ ಅದು ದೊಡ್ಡ ಮಟ್ಟಿಗೆ ಕೊಟ್ಟಾಗ ನಿಮಗೆ ಸವಾಲು ಸವಾಲುಗಳು ಜಾಸ್ತಿ ಸಮಸ್ಯೆಗಳು ಜಾಸ್ತಿ ಕೊಡಲಿಕ್ಕೆ ಅವರಿಂದ ಆಗೋಲ್ಲ ಜಗಳಗಳು ಜಾಸ್ತಿ ನಿಮ್ಮ ಆರೋಗ್ಯ ಕ್ಷೀಣಿಸುವುದು ಕೂಡ ಅಷ್ಟೇ ಜಾಸ್ತಿ ಮತ್ತು ಫೈಂಡ್ ಔಟ್ ಮಾಡಲಿಕ್ಕೆ ಆಗದಂಥ ರೋಗದಲ್ಲಿ ಬಳಲೋದು ಕೂಡ ಅಷ್ಟೇ ಜಾಸ್ತಿ ಆ ಹಣ ಎಲ್ಲ ಏನು ಬಂದಿದೆ ಹಾಸ್ಪಿಟಲ್ಗೆ ಹಾಕೋದು ಕೂಡ ಅಷ್ಟೇ ಜಾಸ್ತಿ ರೈಟಾ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಯಾತೋ ನಿಮ್ಮಲ್ಲಿ ಅಷ್ಟು ಡೇರಿಂಗ್ ಉಂಟು ಸೊ ಕಡಿಮೆ ಬಡ್ಡಿಗೆ ಕೊಟ್ಟು ಅವರಿಂದ ಒಂದು ಪ್ರೀತಿಯನ್ನು ಗಳಿಸಿ ಅಂತ ಹೇಳ್ತೇನೆ ಅದ್ರ ನೋಡೋಣ ವ್ಯವಹಾರ ಅದು ಏನಾಗುತ್ತೆ ಅಂತ ರೈಟ್ ಈಗ ನೋಡಿ ಬ್ಯಾಂಕೆಲ್ಲ ಕೊಡುತ್ತೆ ಬಡ್ಡಿಯಲ್ಲಿ ಹಣ ಓಕೆ ಅವ್ರದೊಂದು ಪರ್ಸೆಂಟೇಜ್ ಸ್ಟೇಪ್ ಈಗ ಒಂದು ಹೋಮ್ ಲೋನ್ ತೆಗೆದಾಗ ಕೆಲವು ಬ್ಯಾಂಕ್ ಏಳು ಪಾಯಿಂಟ್ ಮೂರು ರೈಟ್ ತಾನೆ ಎಂಟು ಪಾಯಿಂಟ್ ಮೂರು ಅಲ್ಲಿಂದ ಕೊಡದೆ ಈಗ ಆರು ಪಾಯಿಂಟ್ ಮೂರಲ್ಲಿ ಬಂದುಬಿಟ್ಟಿದೆ ಎಸ್ ಬಿ ಐಗೆ ಸಂಬಂಧ ನನಗೆ ಗೊತ್ತಿದ್ದ ಪ್ರಕಾರ ರೈಟ್ ತಾನೆ ಸೊ ಅವರು ಅಷ್ಟೊಂದು ಕಡಿಮೆ ಇದರಲ್ಲಿ ಕೊಡಬೇಕಂತ ನೋಡಿ ಜನರು ಹೋಗಿ ತಗೊಳ್ತಾರೆ ಕಟ್ತಾರೆ ಕೂಡ ಅವ್ರಿಗೆ ಅಂಥ ಸಮಸ್ಯೆ ಉಂಟಾಗಲ್ಲ ನೋ ಪ್ರಾಬ್ಲಮ್ ಏನು ಸಮಸ್ಯೆ ಇಲ್ಲ ರೈಟ್ ತಾನೆ ಸೊ ಅದೇ ರೀತಿ ನೀವು ಕೂಡ ಇಟ್ಕೊಂಡು ಒಳ್ಳೆ ರಿಸಲ್ಟ್ ಬರ್ಬೋತಾನೆ ಇವೇ ಇರಲಿ ಸೊ ಅದಕ್ಕೋಸ್ಕರ ಧನಾಧಿಪತಿ ಆರನೇ ಮನೆಗೆ ಬಂದಾಗ ಇಂಥದ್ದೆಲ್ಲ ಸಮಸ್ಯೆಯನ್ನು ನೀವು ಎದುರಿಸ್ಬೇಕಾದಂಥ ಅನಿವಾರ್ಯತೆ ನನ್ನ ಪಾಲಿಗೆ ಒಂದು ಖಂಡಿತ ಇರ್ತತೆ ಸೊ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಆನಂತರ ನೀವೇನು ಮಾಡಿ ಅಂದರೆ ವಿಶೇಷ ರೀತಿಯಲ್ಲಿ ಒಂದು ಕಡೆ ಈ ಮನೆಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಸ್ವಲ್ಪ ಸೇವೆ ಮಾಡಿಕೊಳ್ಳಿ ಆನಂತರ ಯಾರಿಗಾದರೂ ಟ್ರೀಟ್ಮೆಂಟ್ ಕೊಡಿಸಿ ಅಥವಾ ನಿಮ್ಮ ಒಂದು ಮೆಡಿಸಿನ್ ಅವರಿಗೆ ಕೊಡಿಸ್ಲಿಕ್ಕೆ ಪ್ರಯತ್ನಂತೂ ಮಾಡಿ ಅಂತ ಹೇಳ್ತೇನೆ ಮುಂಬೈಯಲ್ಲೊಬ್ಬ ಒಬ್ಬರು ಹೋಟೆಲ್ ಸೇಟ್ ಇದ್ದಾರೆ ತುಂಬ ವಯಸ್ಸಾಗಿದೆ ಈಗ ಅವ್ರಿಗೆ ಓಕೆ ಅವರು ಆ ಹೋಟೆಲ್ನಲ್ಲಿ ದೊಡ್ಡ ಹೋಟೆಲ್ ಅದು ಆ ಹೋಟೆಲ್ನಲ್ಲಿ ವಿಶೇಷ ರೀತಿಯಲ್ಲಿ ಕಾರ್ಮಿಕ ವರ್ಗಕ್ಕೆ ಯಾರಿಗೆ ಕೂಡ ಸಮಸ್ಯೆ ಆದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಏನೇ ಸಮಸ್ಯೆ ಅವರನ್ನೆಲ್ಲ ಪ್ರೈವೇಟ್ ಹಾಸ್ಪಿಟಲ್ಗೆ ಹಾಕಿ ಲಕ್ಷ ಗಟ್ಟಲೆ ಖರ್ಚಾದರೂ ಪರವಾಗಿಲ್ಲ ಅಷ್ಟು ಖರ್ಚು ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿಸ್ತಾರೆ ಅವರೆಲ್ಲ ಸಾಧಾರಣ ರೀತಿಯಲ್ಲಿ ಕಳಿಸೋದಿಲ್ಲ ಸಾಧಾರಣ ರೀತಿ ಸರ್ಕಾರಿ ಹಾಸ್ಪಿಟಲ್ಗೆ ಹೋದರೆ ನಾ ಪ್ರೈವೇಟ್ ಹಾಸ್ಪಿಟಲ್ಗೆ ಹಾಕಿ ಎಷ್ಟೇ ಲಕ್ಷ ಆಗಲಿ ಅದನ್ನ ಖರ್ಚು ಮಾಡ್ತಾರೆ ಸೊ ಆ ವ್ಯಕ್ತಿ ಇಂದು ಕೂಡ ಆರೋಗ್ಯಕರವಾಗಿ ಈಗ ಕೂಡ ಇದ್ದಾರೆ ರೈಟ್ ತಾನೆ ಆಗುತ್ತೆ ಅವರಿಗೆ ನೈಂಟಿ ಪ್ಲಸ್ ಅಂತ ಆಗಿರ್ಬೋದು ಬಟ್ ಇದ್ದಾರೆ ರೈಟಾ ಪರವಾಗಿಲ್ಲ ತುಂಬ ಚೆನ್ನಾಗಿ ಯಾಕೆ ಯಾಕಂದರೆ ಅವರು ಆ ರೀತಿ ಕರ್ಮ ಮಾಡಿದ್ದಾರೆ ಅವರ ಆರೋಗ್ಯ ಭಗವಂತ ಚೆನ್ನಾಗಿಟ್ಟಿದ್ದಾನೆ ಏನು ಸಮಸ್ಯೆ ಇಲ್ಲ ಹೋಟ್ಲಿಗೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಓಕೆ ಸೊ ಅರ್ಥ ಮಾಡ್ಕೊಳ್ಳಿದ್ದಾನೆಲ್ಲ ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ರೈಟ್ ಅವರು ನೋಡಿ ಇದೆಲ್ಲ ನಾನು ಕಣ್ಣರೇ ನೋಡಿರುವಂಥದ್ದು ನನ್ನ ಕಣ್ಣ ಮುಂದೆ ಏನೆಲ್ಲ ಘಟನೆ ಘಟಿಸಿರುವಂಥದ್ದು ಅದಕ್ಕೋಸ್ಕರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಓಕೆನಾ ಯಾಕೆ ಅದನ್ನೆಲ್ಲ ನೋಡಿದ್ದೇವೆ ನಾವು ಅದನ್ನೆಲ್ಲ ನೋಡಿ ಕಲ್ತಿದ್ದೇವೆ ನಾವು ಈ ರೀತಿ ಕರ್ಮ ಮಾಡಿದರೆ ಈ ರೀತಿ ಆಗುತ್ತೆ ಅಂತ ರೈಟ್ ಸೊ ಅವರು ಈಗ ಕೂಡ ನೈಂಟಿ ಪ್ಲಸ್ ಆದರೂ ಕೂಡ ಆರೋಗ್ಯವಾಗಿದೆ ತುಂಬ ಚೆನ್ನಾಗಿದ್ದಾರೆ ಪರವಾಗಿಲ್ಲ ಅಂತ ಹೇಳ್ತಾನೆ ಸೊ ಹಾಗೆ ನಾವು ಕೂಡ ಬೆಳೆಸ್ಕೊಳ್ಬೇಕಾಗುತ್ತೆ ಆ ಅಲ್ವಾ ನೋಡಿ ಹೇಗೆ ಒಬ್ಬ ಅವರು ಅದನ್ನು ಎಣಿಸೋದಿಲ್ಲ ಅವನು ಕೆಲಸ ಮಾಡೋ ಅವ್ನಿಗೆ ಏನು ಟ್ರೀಟ್ಮೆಂಟ್ ಕೊಡಿಸಬೇಕಲ್ವಾ ನಮ್ಮಲ್ಲಾದ್ರೆ ಹೋಗಿ ಮನೆಯಲ್ಲಿ ಹೋಗಿ ಮಲ್ಕೋ ಅಂತೇವೆ ನಾವು ರೈಟ್ ತಾನೆ ನಮಗೆ ಆ ಕ್ಯಾಪಾಸಿಟಿನೇ ಇರಲ್ಲ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥದ್ದು ಓಕೆ ಅವ್ರು ಏನು ಮಾಡ್ತಾರೆ ಲಕ್ಷ ಗಟ್ಟಲೆ ಪರವಾಗಿಲ್ಲ ಪ್ರೈವೇಟ್ ಆಸ್ಪಿಟಲ್ನಲ್ಲಿ ಹಾಕಿನೇ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಇದು ನನ್ನ ಕಣ್ಣ ಮುಂದೆ ಅದೆಷ್ಟೋ ಎಷ್ಟೋ ವರ್ಕರ್ಸ್ಗೆ ಅದನ್ನು ಅವರು ಮಾಡಿರುವಂಥದ್ದು ಅದಕ್ಕೋಸ್ಕರ ಏನಾಗುತ್ತೆ ಇವತ್ತಿಗೆ ಅವರು ಆರೋಗ್ಯವಂತಾರೆ ಹಾಗಾದರೆ ನಾಳೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ಈ ಕೆಲವು ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ನನ್ನ ಪಾಲಿಗೆ ಎಂದು ಕಂಡಿದ್ದು ಅದರಲ್ಲಿ ಬಡ್ಡಿಯಲ್ಲಿ ಹಣ ಕೊಟ್ಟು ಏನು ಹಣ ಗಳಿಸ್ತೀರಲ್ಲೋ ನೀವು ಬಹಳ ಜಾಗೃತರಾಗಿರಬೇಕಾದಂಥ ಅನುವು ನಿಮ್ಮ ಬರೋ ಇಲ್ಲಾಂದರೆ ನಿಮ್ಮ ಆರೋಗ್ಯದಲ್ಲಿ ಹಣ ಸಮಸ್ಯೆ ಆರೋಗ್ಯ ಅಂತಲ್ಲ ನಿಮ್ಮ ವೈವಾಕ್ಯ ಜೀವನ ಕೂಡ ತೊಂದರೆಗೊಳಗಾಯಿತು ವೈವಾ ಜೀವನ ತೊಂದರೆ ಯಾಕಂದರೆ ನೀವೇನು ಮಾಡ್ತೀರಾ ಒಂದು ಅದು ಕೊಡ್ತೀರ ಅಂದಾಗೆ ಎದುರಿನ ವ್ಯಕ್ತಿ ಯಾರಿರ್ತಾರೆ ಅದು ನಿಮ್ಮ ಏಳನೇ ಮನೆ ಜಾತಕದ ಏಳನೇ ಮನೆ ರೈಟಾ ಸಪ್ತಮದ ಭಾವ ಎದುರಿನ ವ್ಯಕ್ತಿ ಅಂದ್ರೆ ಜಾತಕ ಸಪ್ತಮದ ಭಾವ ಸಪ್ತಮದ ತುಲಾ ತುಲಾರಾಶಿ ಬರುತ್ತೆ ತುಲಾರಾಶಿ ಅಂದರೆ ಸೋಷಲ್ ಕನೆಕ್ಷನ್ ಅದು ಈಗ ನೀವೇನು ಮಾಡ್ತೀರಾ ಹಣ ಕೊಟ್ಟಿದ್ರೆ ಅದಕ್ಕೆ ಬೇಗ ಜಗಳ ಮಾಡ್ತಾ ರೈಟ್ ರೈಟನ ಹಣ ಕೊಡು ನಿಮಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಕೊಲೆ ಬೆದರಿಕೆ ಆಗೋದು ಅದು ಏನಾಯ್ತು ಈಗ ಏಳನೇ ಮನೆ ಕೆಟ್ಟೋಯ್ತು ಈಗ ನಿಮ್ಮ ವೈವಾಹ್ಯ ಜನ ಎಲ್ಲಿ ಬಂತು ಈಗ ಸೋಷಲ್ ಕನೆಕ್ಷನ್ ಅಂದ್ರೆ ವೈವಾಹಿಕ ಜನ ವೈವಾಹಿಕ ಜನ ಸಪ್ತಮದ ಭಾವ ಟೋಟಲಿ ಕೆಟ್ಟು ಕಳತ್ರ ಭಾವ ಟೋಟಲಿ ಕೆಟ್ಟು ಹೋಯ್ತು ಇದರ ಮುಖಾಂತರ ನಿಮ್ಮ ವೈವಾಹಿಕ ಜೀವನ ಕೂಡ ಸರಿಯರಲ್ಲ ಅಥವಾ ನಿಮಗೆ ಅವರಿಂದ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದಕ್ಕೇನೆ ಕರ್ಮ ಮಾಡುವಾಗ ಬಹಳ ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಕೊಂಡು ರೈಟ್ ತಾನೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಅದೇ ರೀತಿ ನಿಮ್ಮ ಧನಸ್ಥಾನ ಪಂಚಮದಲ್ಲಿ ಬಂದುಬಿಟ್ಟ ಓಕೆ ಧನಸ್ಥಾನದಧಿಪತಿ ಎರಡನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿ ಬಂದುಬಿಟ್ಟ ಎರಡನೇ ಮನೆ ಅಧಿಪತಿ ಐದನೇ ಮನೇಲಿ ಬಂದಾಗ ಏನಾಯಿತು ಎರಡನೇ ಮನೆ ಅಧಿಪತಿ ಐದನೇ ಮನೇಲಿ ಬಂದಾಗ ವಿಶೇಷ ರೀತಿಯಲ್ಲಿ ಯಾವಾಗ ನಿಮಗೆ ಮಕ್ಕಳಾಗ್ತಾವಲ್ಲ ಆ ನಂತರ ನೀವು ಹಣಕಾಸಿನಲ್ಲಿ ಗ್ರೋತ್ ಮಾಡ್ತೀರಿ ಅಂತ ಇಂಡಿಕೇಶನ್ ಇರ್ತದೆ ಹಣಕಾಸಿನ ವಿಚಾರ ಅಲ್ವಾ ಇಲ್ಲ ಸ್ನೇಹಿತರು ಸಹಾಯ ಮಾಡ್ತಾರೆ ಅದೆಲ್ಲ ಓಕೆ ಬಟ್ ನಿಮಗೆ ಮಕ್ಕಳಾದ ನಂತರ ಐದನೇ ಮನೆ ಮಕ್ಕಳು ಮಕ್ಕಳಾದ ನಂತರ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಗ್ರೋತ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಡೆಫಿನೆಟ್ ಆಗಿದ್ದು ಗ್ರೋತ್ ಆಗ್ಬೋದು ಓಕೆ ಅದೇ ರೀತಿ ನಾಲ್ಕನೇ ಮನೆ ಅಧಿಪತಿ ಎರಡನೇ ಮನೆ ಅಧಿಪತಿ ನಾಲ್ಕನೇ ಮನೆಯಲ್ಲಿವರೆಗೂ ಸ್ವಂತ ಮನೆ ಮಾಡಿದ ನಂತರ ವಿಶೇಷ ಹಣಕಾಸಿನಲ್ಲಿ ಫ್ಲೋ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ತುಂಬ ಚೆನ್ನಾಗಿದ್ದು ಕೂಡ ವರ್ಕ್ ಆಗುತ್ತೆ ನಿಮಗೆ ಧನಾಧಿಪತಿ ಒಂಬತ್ತನೇ ಮನೆಯಲ್ಲಿ ಬಂದುಬಿಟ್ಟ ತಂದೆಯ ಮುಖಾಂತರ ಹಣಕಾಸು ಬರ್ಬೋದು ನಿಮ್ಮ ಹೈಯರ್ ಎಜುಕೇಷನ್ ಮುಖಾಂತರ ಹಣಕಾಸು ವಿದೇಶ ಯಾತ್ರೆ ಮಾಡೋದ್ರ ಮುಖಾಂತರ ಹಣಕಾಸು ಆನಂತರ ಗುರುಗಳ ಮುಖಾಂತರ ಹಣಕಾಸು ಅಥವಾ ಅಲ್ಲೇನೋ ವಿದ್ಯೆ ಕಲ್ತಿದಾರೆ ಅದನ್ನು ಉಪಯೋಗ ಮಾಡ್ಕೊಂಡು ಹಣಕಾಸು ಧಾರ್ಮಿಕತೆಯಿಂದ ಹಣಕಾಸು ಅಲ್ವಾ ಸೊ ಇದೆಲ್ಲ ಅಲ್ಲಿಂದ ಹಣಕಾಸು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡೋದು ಬೈ ಡಿಫಾಲ್ಟಾಗಿ ನಿಮ್ಮನ್ನು ಕರ್ಕೊಂಡು ಹೋಗಿರ್ತದೆ ನಿಮ್ಮ ಧನಸ್ಥಾನ ಎಲ್ಲಿದೆ ಈಗ ಆ ಧನಾಧಿಪತಿ ಈಗ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಬಟ್ ಅವನಿಗೆ ಆರನೇ ಮನೆ ಅಧಿಪತಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಈಗ ಈಸಿಯಾಗಿ ಹಣ ಬರಬೇಕು ಬಟ್ ಸ್ಟ್ರಗಲ್ ಮಾಡಿನೇ ಬರಬೇಕು ತುಂಬ ಸುಲಭ ಅಂತ ಕಂಡು ಯಾಕೆಂದರೆ ಆರನೇ ಮನೆ ಅಧಿಪತಿ ಕೂಡ ಬಂದುಬಿಟ್ಟ ಇದರ ಅರ್ಥ ಏನು ಆರನೇ ಮನೆ ಅಧಿಪತಿ ಆರನೇ ಮನೆ ರೋಗ ಋಣ ರೋಗಋಣರಿಪುವಿನ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಬಂದುಬಿಟ್ಟ ಅಂದಾಗ ಏನಾಯಿತು ನೀವು ಮನೆ ನಡೆಸಲಿಕ್ಕೆ ಬೇಕಾಗಿ ಸಾಲ ಪಕ್ಕ ಪಡ್ಕೊಳ್ತೀರಂತ ಇದ್ದು ಸಾಲ ಪಡ್ಕೊಂಡು ಮನೆ ನಡೆಸ್ತೀರಂತ ಅಂತ ರೈಟ್ ತಾನೇ ಇನ್ನು ಧನಾಧಿಪತಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಈಗ ನಿಮಗೆ ಒಂದು ಮನೆ ಕಟ್ಟಿದ ನಂತರ ಏನಾಗುತ್ತೆ ಡೆಫಿನೆಟ್ ಆಗಿ ಹಣಕಾಸಿನ ವಿಚಾರ ಅಷ್ಟ್ರಗಲ್ ದೂರ ಆಗುತ್ತೆ ಬಟ್ ಸ್ವಲ್ಪ ಮಟ್ಟಿಗೆ ಸ್ಟ್ರಗಲ್ ಅಂತೂ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಒಂದು ಖಂಡಿತ ಬಂದೇ ಬರ್ತದೆ ಅದೇ ಧನಾಧಿಪತಿ ಸಪ್ತಮದಲ್ಲಿ ಬಂದುಬಿಟ್ಟ ಸೊ ಮದುವೆ ಆದ ನಂತರ ಹಣಕಾಸು ಬರ್ಬೋದು ನಿಮ್ಮ ಪಾರ್ಟ್ನರ್ ಮುಖಾಂತರ ಹಣಕಾಸು ಬರ್ಬೋದು ಇಂದ ಹಣಕಾಸು ಬರ್ಬೋದು ಟ್ರಾವೆಲಿಂಗ್ ಮಾಡೋದ್ರ ಮುಖಾಂತರ ಹಣಕಾಸು ಬರ್ಬೋದು ರೈಟ್ ತಾನೆ ಅಥವಾ ಮನೆಯನ್ನು ಬಾಡಿಗೆಗೆ ಕೊಡುವುದರ ಮುಖಾಂತರ ಹಣಕಾಸು ಬರ್ಬೋದು ಅದರ ಮುಖಾಂತರ ಹಣಕಾಸು ಅಂತೂ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಅದರ ಜೊತೆಗೆ ಆ ಒಂದು ಅಧಿಪತಿ ಎಷ್ಟು ಸ್ಟ್ರಾಂಗ್ ಇದ್ದಾನೆ ಅಲ್ವಾ ಅವನು ಯಾವ ರಾಶಿಯಲ್ಲಿದ್ದಾನೆ ಆ ರಾಶಿ ಎಲ್ಲಿದ್ದಾನೆ ಆನಂತರ ಆ ಅವ ಯಾವ ನಕ್ಷತ್ರಲ್ಲಿದ್ದಾನೆ ಎಲ್ಲಿದ್ದಾನೆ ಇದರ ಮುಖಾಂತರ ಗೊತ್ತಾಗುತ್ತೆ ನಿಮ್ಮ ಧನಸ್ಥಾನ ಎಷ್ಟು ಸ್ಟ್ರಾಂಗ್ ಆಗಿದೆ ಧನಸ್ಥಾನ ಯಾವ ರೀತಿಯಲ್ಲಿ ಉಂಟು ಇದೆಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಬಹಳ ಚೆನ್ನಾಗಿ ವರ್ಕ್ ಆಗುವಂಥ ರೈಟ್ ತಾನೆ ಸೊ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಯಾವ ರೀತಿಯಲ್ಲಿ ರಿಸಲ್ಟ್ ಬರಲಿಕ್ಕೆ ನಿಮ್ಮ ಪಾಲಿಗೆ ಸ್ಟಾರ್ಟ್ ಆಗುತ್ತೆ ರೈಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತಪ್ಪ ಎಲ್ಲ ರೀತಿ ರಿಸಲ್ಟನ್ನು ಬೈ ಡಿಫಾಲ್ಟಾಗಿ ಪಡ್ಕೊಳ್ಳಿಕ್ಕೆ ಇದರ ಮುಖಾಂತರ ನಮಗೆ ಸಾಧ್ಯತೆ ನೋಡಿ ಅದು ಪ್ಲಾನೆಟ್ರಿ ಪೊಸಿಷನ್ ಹಾಗೆ ಉಂಟು ಆದಾಗ ನಿಮ್ಮ ಮೆಂಟಲ್ಲಿ ಕೂಡ ಹಾಗೇನೆ ಕೆಲಸ ಮಾಡಿದೆ ಮೈಂಡ್ ಕೂಡ ಹಾಗೆಯೇ ಕೆಲಸ ಮಾಡ್ತದೆ ಅದೇ ರೀತಿಯಾದಂಥ ಹಣಕಾಸು ಕೂಡ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ವಿಶೇಷ ಇರುವಂಥದ್ದು ಇದನ್ನೆಲ್ಲ ಟ್ರೈ ಮಾಡಿ ನೋಡಿ ಅಂತ ಹೇಳಿದೆ ನೋಡಿ ಧನ ಧನಾಧಿಪತಿ ಎಲ್ಲಿದ್ದಾನೆ ಎಲ್ಲಿ ಕೂತಿದ್ದಾನೆ ಏನು ಮಾಡಬೇಕಾದಿತ್ತು ಏನು ಮಾಡಿದರೆ ಹಣಕಾಸು ಬರ್ಬೋದು ಇದೆಲ್ಲ ನಿಮ್ಮ ಪಾಲಿಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆತ ಎಲ್ಲಿ ಕೂತಿದ್ದಾನೋ ಅಲ್ಲಿಂದಲೇ ಹಣ ಬರುತ್ತೆ ಅನ್ಯತೆ ಬರಲ್ಲ ನಿಮಗೆ ರೈತನಿಗೆ ಧನಾಧಿಪತಿ ಮೂರನೇ ಮನೆಯಲ್ಲಿ ಬಂದುಬಿಟ್ಟ ಸೊ ಹಣಕಾಸನ್ನು ಹೆಚ್ಚಾಗಿ ಹೊರಗಡೆ ಕೊಡ್ತೀರ ಅಂತ ಇದೆ ಏನು ಇನ್ವೆಸ್ಟ್ ಮಾಡಿರ್ತೀರ ಹೊರಗಡೆ ಕೊಟ್ಟಿರ್ತೀರಾ ಯಾರಿಗೋ ಕೊಟ್ಟಿರ್ತೀರಾ ಅದು ಬರುವುದಿಲ್ಲ ಆ ನಂತರ ಹಣಕಾಸು ಎಲ್ಲಿಂದ ಬರದೆ ಕಮ್ಯುನಿಕೇಟ್ ಮಾಡೋದ್ರ ಮುಖಾಂತರ ಬರುತ್ತೆ ಅಲ್ವಾ ಮಾತಾಡುದ್ರ ಮುಖಾಂತರ ಬರುತ್ತೆ ಉಪನ್ಯಾಸ ಕೊಡೋದರ ಮುಖಾಂತರ ಬರುತ್ತೆ ನಿಮಗೆ ರೈಟ್ ಅಥವಾ ನೀವು ಪುಸ್ತಕಗಳನ್ನು ಬರೆಯುವುದರ ಮುಖಾಂತರ ಬರುತ್ತೆ ನಿಮಗೆ ರೈಟ್ ಹಣಕಾಸು ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಯಾಕಂದರೆ ತೃತೀಯ ಭಾವ ಅಂದರೆ ಕಮ್ಯುನಿಕೇಟ್ ಮಾಡುವಂಥದ್ದು ಪುಸ್ತಕ ಅದು ಪೇಪರ್ ವರ್ಕಿಂಗ್ ಅದು ಪುಸ್ತಕ ಬರೆಯುವುದರ ಮುಖಾಂತರ ಹಣಕಾಸು ಬರುತ್ತೆ ಇದರ ಮುಖಾಂತರ ಹಣಕಾಸು ಬಂದೇ ಅದೇ ಧನಾಧಿಪತಿ ವ್ಯವಸ್ಥಾನದಲ್ಲಿ ಸೇರ್ಕೊಂಡ್ಬಿಟ್ಟ ಯಾತೋ ಫಾರಿನ್ಗೆ ಹೋಗಿ ಹಣ ಗಳಿಸಿ ನೀವು ಯಾತೋ ಮನೆ ಫ್ಲಾಟ್ ಅನ್ನು ಮಾಡಿ ಅಲ್ಲಿಂದ ಹಣ ಗಳಿಸಿ ನೀವು ಫ್ಲಾಟ್ ಅಲ್ಲಿ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಇಲ್ಲಾಂದರೆ ವ್ಯಯ ಜಾಸ್ತಿ ಆಗುತ್ತೆ ವಿಪರೀತ ರೀತಿ ವ್ಯಯ ಆಗುತ್ತೆ ಹಣಕಾಸನ್ನು ನಿಮ್ಮ ಪಾರ್ಟ್ನರ್ನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಣಕಾಸನ್ನು ವಿಪರೀತ ರೀತಿ ಖರ್ಚು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು ಅಂತ ಹೇಳ್ತೀನಿ ಸ್ವಲ್ಪ ಡೇಂಜರ್ ಪರಿಸ್ಥಿತಿ ತುಂಬ ಸುಲಭ ಅಂತೂ ಅಲ್ಲ ಇನ್ನೂ ಅದರ ರಾಶಿ ಅಧಿಪತಿಯಲ್ಲಿದ್ದಾನೆ ಎಲ್ಲಿದ್ದಾನೆ ಅದನ್ನು ನೋಡ್ಕೊಂಡು ಕೂಡ ನಾವು ಡಿಸೈಡ್ ಮಾಡ್ಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಓಕೆನಾ ಸೊ ಇದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಮಾತಾಡ್ತಿದ್ದೆ ಮಾತಾಡ್ತೀನಪ್ಪ ಕರೆಯಲ್ಲಿದ್ದಾರೆ ಅವರು ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಬಾಲಕೃಷ್ಣ ಅಂತ ಬಾಲಕೃಷ್ಣ ಅವ್ರು ರಮೇಶ್ ಅವರು ಓಕೆ ಎಲ್ಲಿಂದ ಮಾತಾಡ್ತಿದ್ದೀರಿ ಸರ್ ಓಕೆ ಎರಡೆರಡು ಹೆಸರು ಉಂಟಾ ನಿಮಗೆ ಅದೇ ಯಾಕೆ ಎರಡು ಎರಡು ಹೆಸರು ಯಾಕೆ ಬಂತು ಬಾಲಕೃಷ್ಣ ರಮೇಶ್ ಸರ್ ಒಮ್ಮೆ ಮನೆಯಿಂದ ಹೊರಗೆ ಬಂದು ಮಾತಾಡ್ತೀರಾ ತುಂಬಾ ಗಲಾಟೆ ನಡೀತಾ ಉಂಟು ಮನೆಯಲ್ಲಿ అది కబ్యెట కంప్రెసర్ చేసారని 20 నిమిషం రమేష్ నా డేట్ ఆఫ్ బర్త్ 14 7 1967 హ్ సమయం సమయం ఏంది ప్రశ్న అడి ರಮೇಶ್ ಅವರೇ ಪ್ರಶ್ನೆ ಮಾಡಿ ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿ ಸಮಯ ಕಡಿಮೆ ಓಕೆ ಗಾಡಿ ತಗೊಳ್ಬೋದು ಸರ್ ನೀವು ಎಂಜಾಯ್ ಮಾಡಿ ಒಳ್ಳೇದಾಗಲಿ ಸರ್ ರೈಟಾ ಓಕೆ ಎಲ್ಲ ಸಿಲ್ಲಿ ಪ್ರಶ್ನೆ ಅಲ್ವಾ ಏನಂತ ಆಗುತ್ತೆ ಓಕೆ ಎನಿವೇ ಇರಲಿ ಸೊ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಎಲ್ಲಿ ಎಲ್ಲಿ ಕರೆ ಮಾಡ್ತಾ ಇದ್ದೀರಾ ಅಲ್ವ ಏನು ನಾನು ಪ್ರಶ್ನೆ ಮಾಡಬೇಕು ಅದು ಅಷ್ಟು ಅಷ್ಟು ವ್ಯಾಲ್ಯೂಯೇಬಲ್ ಆಗಲಿಕ್ಕೆ ಆ ಪ್ರಶ್ನೆ ಅಲ್ವಾ ನಾನು ಕಾರ್ ತಗೊಳ್ಬೇಕು ಅದು ಮಾಡಬೇಕಿದ್ದು ನನ್ನಲ್ಲಿ ಸಮಯ ಇಲ್ಲ ಅದನ್ನೆಲ್ಲ ನೋಡ್ಲಿಕ್ಕೆ ಈಗ ರೈಟಾ ಬಟ್ ಬೇರೆ ಏನಾದರೂ ಇದ್ದರೆ ಹೇಳ್ತಿದ್ದೆ ಈಗ ರೈಟಾ ಓಕೆ ಸೊ ಕಾರ್ ತಗೊಳ್ಳಿಪ್ಪ ಅದು ಥಾಟ್ಸ್ ಬಂದಿದೆ ಅಂದರೆ ಅದರಲ್ಲಿ ತೋರಿಸ್ತಾ ಉಂಟು ಕಾರ್ ತಗೊಳ್ಬೇಕಂತ ತಗೊಳ್ಳಿ ಏನು ತೊಂದರೆ ಇಲ್ಲ ಓಕೆ ಎನಿವೇ ಇರಲಿ ಸೊ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಧನಾಧಿಪತಿಗೆ ಬಹಳ ವಿಶೇಷವಾದ ಸ್ಥಾನಮಾನ ಜಾತ ಯಾಕಂದ್ರೆ ನಾವೆಲ್ಲರೂ ಕೂಡ ಹಣಕಾಸಿಗೆ ಬೇಕಾಗಿನೇ ಕೆಲಸ ಮಾಡುವಂಥ ಹಣಕಾಸು ಬೇಕು ಏನೋ ಒಂದು ವಿಚಾರದಲ್ಲಿ ಹಾಗಾದ್ರೆ ಹಣಕಾಸು ಬರುವಂತ ವೇ ಯಾವುದು ಹಣಕಾಸು ಹೇಗೆ ಬರುತ್ತೆ ಇದಂತೂ ಗೊತ್ತಿರಬೇಕಾದ್ರೆ ಈಗ ಕೆಲವೊಮ್ಮೆ ಏನಾಗುತ್ತೆ ಧನಾಧಿಪತಿ ಅಷ್ಟಮದಲ್ಲಿ ಬಂದ್ಬಿಟ್ಟು ಅದರ ಅರ್ಥ ಏನು ಹಣಕಾಸನ್ನು ತುಂಬಾನೇ ಹೊರಗಡೆ ಕೊಟ್ಟಿರ್ತೀರ ಅದು ಬ್ಲಾಕ್ ಆಗಿರ್ತದೆ ಬರ್ತಾನೆ ಇಲ್ಲ ಯಾವುದೋ ಆಸೆಯಿಂದ ಹೋಗಿ ಹಣ ಹಾಕಿರ್ತೀರಾ ಅಂತ ಒಂದು ಇಂಡಿಕೇಶನ್ ಎರಡನೇ ಇಂಡಿಕೇಶನ್ ಏನಿರ್ತದೆ ನಿಮಗೆ ನಿಧಿನೇ ಸಿಗ್ಬೋದು ಅಂತ ನಿಧಿ ಸಿಗ್ಬೋದು ಯಾರ್ದೋ ಇನ್ಶೂರೆನ್ಸ್ ಹಣ ಸಿಗ್ಬೋದು ಅಥವಾ ನಿಮಗೆ ಅನ್ಸೆಸ್ಟಸ್ ಪ್ರಾಪರ್ಟಿ ಸಿಗ್ಬೋದು ಅಥವಾ ನಿಮ್ಮ ಹಿರಿಯರು ಮಾಡಿಟ್ಟಂತಹ ದುಡ್ಡೇ ನಿಮ್ಮ ಪಾಲಿಗೆ ಬರ್ಬೋದು ಜುವೆಲರಿನೇ ನಿಮ್ಮ ಪಾಲಿಗೆ ಬರಬಹುದು ಅಚಾನಕಾಗಿ ಬರಬಹುದು ಅಂತ ಇನ್ನೊಂದು ಇಂಡಿಕೇಶನ್ ಇರ್ತದೆ ಅದಕ್ಕೋಸ್ಕರ ಈಗ ಎರಡನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದಾಗ ಹೇಗೆ ನಿಮಗೆ ಅದು ಫೈಟಿಂಗ್ ಮಾಡಿ ಹಣವನ್ನು ತಗೊಳ್ಬೇಕಾಗುತ್ತೆ ಬಟ್ ನೀವು ದಾನ ಧರ್ಮ ಮಾಡಿದಾಗ ಯಾರಿಗೂ ಮೆಡಿಸಿನ್ ಕೊಡಿಸಿದಾಗ ಅದು ಈಸಿ ಆಗ್ಬೋದು ಓಕೆ ಆ ಪಾಠ ಈಸಿ ಆಗ್ಬೋದು ಓಕೆ ಅದೇ ಧನಾಧಿಪತಿ ಅಷ್ಟಮಕ್ಕೆ ಅಷ್ಟಮ ಸ್ಥಾನ ಆಯುಷ್ಯ ಆಯುಷ್ಯ ಸ್ಥಾನದ ಆಯುಷ್ಯ ಯಾವಾಗ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ತಾನೆ ಅದೇ ರೀತಿ ಅಷ್ಟಮದಲ್ಲಿ ಬರತಕ್ಕಂತಹ ರಿಸಲ್ಟ್ ಕೂಡ ಹಾಗೇನೇ ಇರ್ತದೆ ಆಯುಷ್ಯ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ನಡೆಯತಕ್ಕಂಥ ಘಟನೆಗಳು ಎಲ್ಲವೂ ಕೂಡ ಆಗಿರ್ತದೆ ಅಚಾನಕ್ ಘಟನೆಗಳು ಈಗೀಗ ಸರಿ ಈಗೀಗ ಸರಿ ಇಲ್ಲ ಈಗೀಗ ನಾನು ಜೀರೋ ಆಗಿದೆ ಈಗೀಗ ಕೋಟಿ ಅಧಿಪತಿ ಆಗಿದ್ದೇನೆ ರೈಟ್ ಇಂಥ ಘಟನೆಗಳು ಅಲ್ಲಿ ನಡೆಯುವಂತ ಅದಕ್ಕೋಸ್ಕರ ಧನಾಧಿಪತಿ ಅಲ್ಲಿ ಬಂದುಬಿಟ್ಟ ಅಂದಾಗ ಡೆಫಿನೆಟಾಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಎಲ್ಲೊಂದು ಕಡೆ ಒಂದು ದೊಡ್ಡ ಮಟ್ಟದ ಸ್ಥಿತಿ ಕೂಡ ಬರ್ಬೋದು ಝೀರೋ ಸ್ಥಿತಿ ಕೂಡ ಬರ್ಬೋದು ಹೇಳಲಿಕ್ಕೆ ಏನಾಗಲ್ಲ ಅದು ಏನಾಗುತ್ತೆ ಅಂತ ಒಟ್ಟಾರೆ ನಮ್ಮ ಹಣೆ ಬರಹ ರೈಟ್ ತಾನೇ ಓಕೆನಾ ಬಟ್ ಅನ್ಸರ್ಸರ್ ಪ್ರಾಪರ್ಟಿ ಉಂಟು ಅವರನ್ನು ಜ್ಯುವೆಲ್ರಲ್ಲೇ ಮಾಡಿಟ್ಟಿದ್ದಾರೆ ಅದು ಬರಬೇಕು ಅದಂತೂ ಖಂಡಿತ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತದಪ್ಪ ಅಥವಾ ಅಲ್ಲಿ ಇನ್ನೊಂದು ವಿಷಯ ಏನು ಉಂಟಂದರೆ ಧನಾಧಿಪತಿ ಅಷ್ಟಮದಲ್ಲಿ ಬಂದಾಗ ಸ್ಟ್ರಗಲ್ ಅಂತೂ ಇರ್ತದೆ ಅಚಾನಕ್ಕಾಗಿ ಹಣ ಬರುತ್ತೆ ಬಟ್ ಅಷ್ಟಮ ಸ್ಥಾನ ಅಂದರೆ ಅದು ರಹಸ್ಯ ವಿದ್ಯೆಗಳಿಗೆ ಸಂಬಂಧಪಟ್ಟಂಥ ಒಂದು ಜಾಗವೂ ಆಗಿರುವುದರಿಂದ ಎಲ್ಲೋ ಒಂದು ಕಡೆ ರಹಸ್ಯ ವಿದ್ಯೆಗಳನ್ನು ಕಲ್ತು ಅದನ್ನು ಬೇರೆಯವರಿಗೆ ಕೊಟ್ಟು ಅದರ ಮುಖಾಂತರ ಕೂಡ ಹಣಕಾಸನ್ನು ನೀವು ಮಾಡ್ಕೊಳ್ಬಹುದು ಅಂತ ಒಂದು ಇಂಡಿಗೇಷನ್ ಇರುತ್ತೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಇವತ್ತೆಲ್ಲ ಕೆಲವರೆಲ್ಲ ತುಂಬ ಮೂರ್ಖರು ಇರ್ತಾರೆ ಯಾರು ಜ್ಯೋತಿಷ್ರು ಹೇಳಿದ ಅಲ್ಲಿ ನಿಧಿ ಉಂಟು ಇಲ್ಲಿ ಅಗಿಲಿಕ್ಕೆ ಹೋಗ್ತಾರೆ ಮೊನ್ನೆ ನೋಡಿದ್ರಲ್ಲೋ ಒಂದು ಸ್ಟೋರಿ ಎಲ್ಲ ಮನೆಯನ್ನು ಅಗದು ಆಗದು ನೀರು ಬಂದಿದೆ ಅಂತ ಅಡಿ ಕೆಳಗೆ ಹೋದಾಗ ಇಂಥ ಮೂರ್ಖರು ಕೂಡ ಇದ್ದಾರೆ ಇಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ನಿಧಿ ಎಲ್ಲ ಇರುವಂಥದ್ದಲ್ಲ ಓಕೆ ನಿಮಗೆ ಎಲ್ಲಿಂದ ಹಣ ಬರಬೇಕು ಅದು ಡೆಫಿನೆಟಾಗಿ ಆಗಿ ನಿಮ್ಮ ಪಾಲಿಗೆ ಬಂದೇ ಬರದ ಹಾಗಾದರೆ ಇವತ್ತು ಗೊತ್ತಾಯ್ತು ನಿಮಗೆ ಧನಾಧಿಪತಿ ಎಲ್ಲದೆ ಏನಾಗುತ್ತೆ ಅಂತ ಸಾಧಾರಣ ಮಟ್ಟಿಗೆ ಓಕೆನಾ ಇನ್ನು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ವಾಸ್ತು ಬಗ್ಗೆ ಕೂಡ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಪ್ಪ ತುಂಬಾ ಇದೆ ಮಾತಾಡಲಿಕ್ಕೆ ಖಂಡಿತ ಮಾತಾಡ್ತೀನಿ ಬಟ್ ಈಗ ಸಮಯ ಮೀರ್ತಾಂಡ್ರು ಏನು ಮಾಡೋಕ್ಕಾಗಲ್ಲ ಓಕೆ ಸೊ ಯಾವುದೇ ಕಾರಣ ಕೂಡ ಈ ಕೊರೋನಾ ವೈರಸ್ ಅದು ಇದು ಅಂತ ಹೇಳ್ತಾರೆ ಏನು ಇರೋದಿಲ್ಲ ಬಟ್ ನಮ್ಮ ಜಾಗ್ರತೆ ನಾವು ಮಾಡಬೇಕು ಮಾಸ್ಕ್ ಹಾಕೊಳ್ಳಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಅನಂತರ ಗುಂಪಿನಲ್ಲಿ ಹೋಗಬೇಡಿ ಅನಂತರ ಯಾವುದೇ ಕಾರಣ ಕೂಡ ಸಭೆ ಸಮಾರಂಭಕ್ಕೆ ಹೋಗಬೇಡಿ ಸ್ವಲ್ಪ ದಿನ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ರೈಟ್ ರೈತನೇ ನಮ್ಮ ನಮ್ಮ ನಮಗೆ ನಮಗೆ ಏನು ಪ್ರಿಕಾಷನ್ ತಗೊಳ್ಕೊಂಡು ನಾವು ತಗೊಳ್ಳೋಣ ಸರ್ಕಾರ ಏನು ತಗೊಳ್ತೇವೆ ಅದು ತಗೊಳ್ತೇವೆ ಏನು ಮಾಡೋಕ್ಕಾಗಲ್ಲ ಓಕೆನಾ ಇವತ್ತು ಶುಕ್ರವಾರ ಇವತ್ತು ರಾತ್ರಿ ಹತ್ತು ಗಂಟೆ ನಂತರ ಕೊರೋನಾ ವೈರಸ್ ಎಂಟ್ರಿ ಆಗುತ್ತೆ ನಾಳೆ ಇರುತ್ತೆ ನಾಳಿದಿರುತ್ತೆ ಮಲಿಗೆ ಮತ್ತು ಸೋಮವಾರ ಬೆಳಿಗ್ಗೆ ಹೊರಟೋಗುತ್ತೆ ಅಲ್ಲಿವರೆಗೆ ಅದನ್ನು ಎಬ್ಬಿಸಲಿಕ್ಕೆ ಅಂತ ಹೋಗ್ಬೇಡಿ ಹಾಗೇನಿದ್ದುಬೇಡಿ ರೈಟ್ ತಾನೇ ಎಬ್ಬಿಸ್ಲಿಕ್ಕೆ ಹೋದಾಗ ನಮಗೆ ತೊಂದರೆ ಆಗುತ್ತೆ ಓಕೆನಾ ರೈಟ್ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರ್ತದೆ ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ವಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ